ನಮಸ್ಕಾರ ಇವತ್ತಿನ ಮೆಗಾ ಸುದ್ದಿ ಹಣದುಬ್ಬರ ಹೊಡೆತ ನೋಡಿ ಜೀವನ ಹೋಗ್ತಾ ಹೋಗ್ತಾ ಸರಳ ಆಗಬೇಕಂತೆ ಬಹಳ ಕಠಿಣ ಆಗ್ತಾ ಇದೆ ಕಾರಣ ಆರ್ಥಿಕತೆಯಲ್ಲಿ ಆಗುವಂಥ ವ್ಯತ್ಯಾಸ ಆರ್ಥಿಕತೆಯಲ್ಲಿ ವ್ಯತ್ಯಾಸ ಏನಾದರೂ ಹೆಚ್ಚಾಗಿ ಕಂಡು ಬಂತು ನೆಗೆಟಿವ್ ಇಂಪ್ಯಾಕ್ಟ್ ಆಯಿತು ಅಂತ ಹೇಳಿದ್ರೆ ನೇರ ನೇರ ಹೊಡೆತ ಅನ್ನೋದು ಜನಸಾಮಾನ್ಯರ ಮೇಲಾಗತ್ತೆ ನೋಡಿ ಇವತ್ತು ತರಕಾರಿಯನ್ನು ಕೊಳ್ಳೋದಕ್ಕೆ ಆಗ್ತಿಲ್ಲ ಅಷ್ಟರ ಮಟ್ಟಿಗೆ ತರಕಾರಿ ಅನ್ನೋದು ದುಬಾರಿ ಆಗತ್ತೆ ಅಂತ ಹೇಳಿದ್ರೆ ನಿತ್ಯ ಜೀವನದಲ್ಲಿ ಬೇಕಾದಂತಹ ಪ್ರತಿಯೊಂದು ಅಗತ್ಯ ವಸ್ತುಗಳ ಬೆಲೆ ಈ ಮಟ್ಟಿಗೆ ದುಬಾರಿ ಆಗುತ್ತೆ ಅಂತ ಹೇಳಿದ್ರೆ ಜನಸಾಮಾನ್ಯರು ಹೈರಾಣ ಆಗ್ತಾರೆ ನೋಡಿ ಅವರಿಗೆ ಹಣದುಬ್ಬರ ಅಂದ್ರೆ ಗೊತ್ತಾಗಲ್ಲ ಅಥವಾ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂದರೆ ಗೊತ್ತಾಗಲ್ಲ ಆರ್ಥಿಕತೆ ಇರ್ಬೋದು ಬಜೆಟ್ ಅಂದರೆ ಗೊತ್ತಾಗದೇ ಇರಬಹುದು ಬಟ್ ಸಮಸ್ಯೆ ಅನ್ನೋದು ಎಲ್ಲಿ ಆರಂಭ ಆಗುತ್ತೆ ಅಂತ ಹೇಳಿದ್ರೆ ತಾವು ದಿನನಿತ್ಯ ಕೊಳ್ಳುವಂತಹ ಸಾಮಗ್ರಿಗಳೇನಿರುತ್ತೆ ತಾವು ದಿನನಿತ್ಯ ಕೊಳ್ಳುವಂತಹ ತರಕಾರಿ ಏನಿರತ್ತೆ ಅಥವಾ ಅಗತ್ಯ ವಸ್ತುಗಳು ಯಾವಾಗ ಬೆಲೆ ಏರಿಕೆ ಅಂತ ಆಗುತ್ತೆ ಅದು ನನ್ನ ಕೈಗೆ ನಿಲ್ಲುತ್ತಾ ಇಲ್ಲ ಅಂತ ಯಾವಾಗ ಜನಕ್ಕೆ ಅರ್ಥ ಆಗುತ್ತೆ ಗಾಯದ ಮೇಲೆ ಬರೆ ಎಳೆದಂತಹ ಸಮಸ್ಯೆಗಳನ್ನು ಜನಸಾಮಾನ್ಯರು ಎದುರಿಸ್ತಾರೆ ಹಾಗಾಗಿ ಇದು ನಿತ್ಯ ಜೀವನದ ಜನಸಾಮಾನ್ಯರ ಮೇಲೆ ಯಾವ ರೀತಿಯ ಪರಿಣಾಮಿಯನ್ನು ಬೀಳ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಾನು ದಿವ್ಯಶ್ರೀ ಶ್ರೀ ಸೊ ನೋಡ್ತಾ ಇದ್ದೀರಲ್ಲ ಹಣದುಬ್ಬರದ ಪರಿಣಾಮವನ್ನು ನಾವು ಎಷ್ಟರ ಮಟ್ಟಿಗೆ ಅನುಭವಿಸ್ತಾ ಇದ್ದೀವಿ ಅಂತ ಟೊಮ್ಯಾಟೊ ಸೇರಿದಂತೆ ಆಹಾರ ಪದಾರ್ಥಗಳ ಬೆಲೆಗಳಲ್ಲಿ ತೀವ್ರ ಏರಿಕೆಯಾದ ಒಂದಷ್ಟು ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಕಳೆದ ಎರಡು ವಾರದ ಹಿಂದೆ ಟೊಮ್ಯಾಟೊ ಗಗನ ಕುಸುಮ ಆಗಿತ್ತು ಕೆಂಪು ಸುಂದರಿ ಅನ್ನುವಂಥ ಹೆಸರನ್ನು ಪಡೆದುಕೊಳ್ತು ಇನ್ನೂರರ ಗಡಿ ಹತ್ರ ಟೊಮ್ಯಾಟೊ ಬೆಲೆ ಒಂದು ಕೆ ಜಿಗೆ ಇದೆಲ್ಲದರ ಜೊತೆಗೆ ಕೇವಲ ಟೊಮ್ಯಾಟೊ ಬೆಲೆ ಜಾಸ್ತಿ ಆಯ್ತಾ ಇಲ್ಲ ಆ ರೀತಿಯ ವಾತಾವರಣ ಇರಲಿಲ್ಲ ತರಕಾರಿಯ ಬೆಲೆ ಕೂಡ ಗಗನಕ್ಕೇರ್ತಾ ಹೋಯಿತು ಇದೆಲ್ಲದರ ಜೊತೆಗೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ನಿಜಕ್ಕೂ ಕೂಡ ಹೈರಾಣಾಗಿ ಹೋದರು ಇದೆಲ್ಲದರ ಪರಿಣಾಮ ಜನಸಾಮಾನ್ಯರಿಗಾದಾಗ ನಿಜಕ್ಕೂ ಕೆಲವೊಂದು ಸಂದರ್ಭದಲ್ಲಿ ಆ ಜನರ ಮಾತನ್ನು ಕೇಳಿದಾಗ ಆಶ್ಚರ್ಯ ಆಗುತ್ತೆ ಇನ್ನೇನು ಕೆಲವೇ ದಿವಸಗಳಲ್ಲಿ ಅತಿ ಹೆಚ್ಚು ದುಬಾರಿ ಆಗಿದ್ರಿಂದಾಗಿ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡುವಂತಹ ದಿನ ಕೂಡ ದೂರ ಇಲ್ಲ ಅನ್ನುವಂಥ ಮಾತುಗಳು ಕೇಳ್ತಾ ಇದ್ದಾವೆ ನೋಡಿ ಹಣದುಬ್ಬರ ಇರ್ಬೋದು ಆರ್ಥಿಕವಾಗಿ ಆಗುವಂಥ ಕೆಲವೊಂದು ಪ್ಲಾನಿಂಗ್ಗಳು ವೈಫಲ್ಯವನ್ನು ಕಂಡಾಗ ಈ ರೀತಿಯ ಸಮಸ್ಯೆ ಅನ್ನೋದು ಎದುರಾಗುತ್ತೆ ನಮ್ಮ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಶೈಲಜಾ ಉಪನ್ಯಾಸಕರು ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ ಮೊದಲನೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ತೆ ಮೇಡಮ್ ಇದೇ ಒಂದ್ ಎರಡು ವಾರದ ಮುಂಚೆ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ ಆ ಇವ ಈಗ ಒಂದ್ ಎರಡು ವಾರದ ಹಿಂದೆ ಮೇಡಂ ಟೊಮ್ಯಾಟೊ ಬೆಲೆ ಅಂದಾಗ ನಿಜಕ್ಕೂ ನಮಗೆ ಏನಪ್ಪಾ ಇದು ಕೆಜಿ ಜಿ ಟೊಮ್ಯಾಟೊಗೆ ಇನ್ನೂರು ರೂಪಾಯಿ ಕೊಡಬೇಕಾ ಅನ್ನುವಂತಹ ವಾತಾವರಣ ಈಗೇನೋ ಕೊಂಚ ಪರವಾಗಿಲ್ಲ ಅನ್ನೋ ತರ ಇದೆ ಬಟ್ ತರಕಾರಿ ರೇಟ್ ಕೂಡ ದಿನದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ ಯಾವುದೋ ಅಗತ್ಯ ವಸ್ತುಗಳು ದಿನಸಿ ತಗೋಬೇಕು ಅಂದ್ರೂ ಕಾಸ್ಟ್ಲಿ ಹಾಲು ಮೊಸರು ತಗೋಬೇಕು ಅಂದ್ರೂ ಕಾಸ್ಟ್ಲಿ ದಿನನಿತ್ಯ ಜೀವನದ ಏನೇನು ಅಗತ್ಯ ಇದೆ ಎಲ್ಲವೂ ಈ ಮಟ್ಟಕ್ಕೆ ದುಬಾರಿ ಆದರೆ ಕತೆ ಏನು ಮೇಡಮ್ ಏನ್ ಹೇಳ್ತೀರಿ ಇದ್ರ ಬಗ್ಗೆ ದುಬಾರಿ ನಾವು ಫಸ್ಟ್ಗೆ ಬೆಲೆ ಏರಿಕೆಗೆ ಕಾರಣವನ್ನ ನಾವು ತಿಳ್ಕೊಳ್ಕೊಬೇಕು ಬೆಲೆ ಏರಿಕೆಗೆ ಮುಖ್ಯವಾದ ಕಾರಣ ಅಂತಂದ್ರೆ ಬೇಡಿಕೆ ಮತ್ತು ಸರ್ವ ಸರಬರಾಜು ನಡುವಿನ ಒಂದು ಅಂತರ ಮುಖ್ಯ ಕಾರಣ ಕಾರಣ ಫಾರ್ ಎಕ್ಸಾಂಪಲ್ ಒಂದು ನೂರ್ ಕೆಜಿ ಟೊಮೊಟೊ ಮಾರುಕಟ್ಟೆಗೆ ಬೇಕಾಗಿರ್ತದೆ ಅವಾಗ ಒಂದ್ ಐವತ್ ಕೆ ಜಿ ಅರ್ವತ್ ಕೆಜಿ ಟೊಮೊಟೊ ಮಾರುಕಟ್ಟೆಗೆ ಬಂದಾಗ ಸಹಜವಾಗಿಯೇ ಬೇಡಿಕೆ ಅನ್ನೋದು ಜಾಸ್ತಿ ಆಗುತ್ತೆ ಬೆಲೆ ಹೆಚ್ಚಾಗ್ತಾ ಇದೆ ಜೊತೆಗೆ ಇದಕ್ಕೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಂದಿನ ದಿನಗಳಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಜನಸಂಖ್ಯೆಗೆ ತಕ್ಕಂತೆ ಈ ಆಹಾರ ಧಾನ್ಯಗಳ ಪೂರೈಕೆ ಆಗ್ತಾ ಇಲ್ಲ ಸೊ ಅದರಿಂದ ಏನಕ್ಕೆ ಅದರಿಂದ ಬೇಡಿಕೆ ಹೆಚ್ಚಾದಂಗೆ ಈ ಜನಸಂಖ್ಯೆ ಹೆಚ್ಚಾದಂಗೆ ಬೇಡಿಕೆ ಹೆಚ್ಚಾಗುತ್ತೆ ಬೇಡಿಕೆ ಹೆಚ್ಚಾದಂಗೆ ಈ ಆಹಾರ ಧಾನ್ಯಗಳ ಪೂರೈಕೆಯನ್ನ ತಕ್ಕಂತೆ ಮಾಡಬೇಕು ಅವಾಗ ಈ ಒಂದು ಸಮಸ್ಯೆ ಅನ್ನೋದು ಉಂಟಾಗ್ತಾ ಇದೆ ಈ ಅಗತ್ಯ ವಸ್ತುಗಳ ವಸ್ತುಗಳ ಕೊರತೆ ಉಂಟಾದಂತಹ ಸಂದರ್ಭದಲ್ಲಿ ಈ ಬಂಡವಾಳ ಶಾಹಿಗಳು ಏನ್ ಮಾಡ್ತಾರೆ ತಮ್ಮ ಸ್ವಾರ್ಥಕ್ಕಾಗಿ ಈ ಆಹಾರ ಧಾನ್ಯಗಳನ್ನ ಶೇಖರಣೆ ಮಾಡಿ ಆ ಕೊರತೆಯ ಅಭಾವವನ್ನು ಸೃಷ್ಟಿ ಮಾಡ್ತಾರೆ ಸೃಷ್ಟಿ ಮಾಡಿ ಅದನ್ನ ಹೆಚ್ಚಿನ ಬೆಲೆಗೆ ಮಾರಾಟವನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಇದೇ ಕಾರಣಕ್ಕಾಗಿ ಸರ್ಕಾರ ನ್ಯಾಯ ಬೆಲೆ ಅಂಗಡಿಗಳನ್ನ ಮಾಡಿ ಮಾಡಿ ಆ ಮೂಲಕ ನಿಗದಿತ ಬೆಲೆಯಲ್ಲಿ ಜನರಿಗೆ ಆಹಾರ ಧಾನ್ಯಗಳನ್ನ ಪೂರೈಕೆ ಮಾಡಕ್ಕೆ ಹೋಗ್ತಾ ಇದೆ ಆದ್ರೂ ಕೂಡ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಈ ಆಹಾರ ಧಾನ್ಯಗಳ ಬೆಲೆ ಕೊರತೆ ಯಾಕೆ ಆಗ್ತಾ ಇದೆ ಸೊ ವಾತಾವರಣ ಹವಾಮಾನದ ವೈಪರೀತ್ಯದಿಂದ ಸೊ ಜಾಗತಿಕ ತಾಪಮಾನ ಏನು ಈಗ ವೈಪರೀತ್ಯ ಏನಿದೆ ಇದು ಒಂದು ಜಗತ್ತಿನ ಅತಿ ದೊಡ್ಡ ಸಮಸ್ಯೆ ಆಗಿದೆ ಮೇಡಮ್ ಈ ಮುಂದುವರೆದಂತಹ ರಾಷ್ಟ್ರಗಳು ಸಾಲ ರಾಷ್ಟ್ರಗಳು ಕೇವಲ ಸಭೆಯನ್ನ ಮಾಡ್ತದೆ ಹೇಗೆ ಜಾಗತಿಕ ತಾಪವನ್ನ ತಾಪಮಾನವನ್ನ ಕಮ್ಮಿ ಮಾಡೋದು ಕಡಿಮೆ ಮಾಡೋದು ಅಂತ ಹೇಳಿ ಸಭೆಗಳನ್ನ ಮಾಡ್ತಾರೆ ಅದಕ್ಕೆ ಸರಿಯಾದಂತಹ ಕ್ರಮವನ್ನ ಕೈಗೊಳ್ತಾ ಇಲ್ಲ ಹಾಗೆ ಕೈ ತೊಳ್ಕೊಂಡು ಅವರು ಹಾಗೆ ಇರ್ತಾ ಇದ್ದಾರೆ ಇದರಿಂದ ಏನಾಗ್ತಾ ಇದೆ ವಾತಾವರಣದಲ್ಲಿ ವ್ಯತಿರಿಕ್ತವಾದಂತಹ ಪರಿಣಾಮ ಉಂಟಾಗ್ತಾ ಇದೆ ಆಯಾಯ ಋತುಮಾನ ಕಾಲಗಳಲ್ಲಿ ಯಾವ ಯಾವ ಆಹಾರ ಧಾನ್ಯಗಳು ಹೆಚ್ಚಾಗಿ ಸಿಗ್ತಾ ಇತ್ತು ಅವುಗಳ ಕೊರತೆ ಉಂಟಾಗ್ತಾ ಇದೆ ಇವೆಲ್ಲವೂ ಕೂಡ ಈ ಬೆಲೆ ಏರಿಕೆಗೆ ಕಾರಣ ಅಂತ ನಾನು ಹೇಳ್ತೀನಿ ಮೇಡಮ್ ಹಣದುಬ್ಬರ ಅಂದ್ರೆ ಏನು ರೆಪೋ ದರ ಅಂದ್ರೇನು ಇದ್ರ ಬಗ್ಗೆ ಅರಿವಿರೋದಿಲ್ಲ ಏನು ಕಾಣುತ್ತೆ ಅಂತ ಹೇಳಿದ್ರೆ ಅರೆ ಟೊಮೊಟೊಗೆ ನಾವು ಹತ್ತು ರೂಪಾಯಿ ಕೊಡ್ತಾ ಇದ್ವಿ ಒಂದು ಕೆ ಜಿಗೆ ಹಬ್ಬಬ್ಬ ಅಂದರೆ ಹದಿನೈದು ರೂಪಾಯಿ ಕೊಡ್ತಾಯಿದ್ವಿ ಇಲ್ಲ ಇಪ್ಪತ್ತೈದು ರೂಪಾಯಿ ಅತಿ ಹೆಚ್ಚು ಅಂದರೆ ಇದೇನಪ್ಪ ಇದು ಇನ್ನೊಂದು ಸೊನ್ನೆ ಎಕ್ಸ್ಟ್ರಾ ಆಗ್ಬಿಡ್ತಲ್ಲ ಅಂದರೆ ಇನ್ನೂರು ನೂರೈವತ್ತು ರೂಪಾಯಿ ಕೊಡಬೇಕಾದಂತಹ ಪರಿಸ್ಥಿತಿ ಬಂತಲ್ಲ ಪೆಟ್ರೋಲು ಅಂದಾಗ ಅರವತ್ತೆಪ್ಪತ್ತು ರೂಪಾಯಿ ಕೊಡ್ತಾಯಿದ್ವಿ ಈಗ ನೂರು ರೂಪಾಯಿಗೂ ಜಾಸ್ತಿ ಕೊಡಬೇಕಲ್ಲ ಈ ಥರದ ಮನಸ್ಥಿತಿ ಇರುತ್ತೆ ಹಾಗಾಗಿ ಈ ಹಣದುಬ್ಬರ ಅಂದ್ರೇನು ಅದನ್ನು ಸಾಮಾನ್ಯ ಭಾಷೆಯಲ್ಲಿ ತಿಳಿಸ್ಕೊಡ್ಬೋದಾ ನೀವು ವೀಕ್ಷಕರಿಗೆ ಮೇಡಮ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಓಕೆ ಸಂಪರ್ಕ ಕಡಿತುಕೊಂಡಿದೆ ಮತ್ತೊಮ್ಮೆ ಅವರನ್ನು ಸಂಪರ್ಕ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ನೋಡಿ ಚಿಲ್ಲರೆ ಹಣದುಬ್ಬರ ಅದರ ಬಗ್ಗೆ ಕಾಳ ನಾವು ಗಮನ ಹರಿಸ್ಬೇಕಾಗತ್ತೆ ಒಂದೊಂದೇ ಮಾಹಿತಿಯನ್ನು ನಿಮ್ಮ ಮುಂದೆ ಒಂದು ಪ್ರಯತ್ನವನ್ನು ಮಾಡ್ತೀನಿ ಟೊಮೆಟೊ ಸೇರಿದಂತೆ ಆಹಾರ ಪದಾರ್ಥಗಳ ಬೆಲೆಗಳಲ್ಲಿ ತೀವ್ರ ಏರಿಕೆ ಆಯಿತು ಅದನ್ನು ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ ಜುಲೈನಲ್ಲಿ ಚಿಲ್ಲರೆ ಹಣದುಬ್ಬರ ದರ ಹದಿನೈದು ತಿಂಗಳ ಅವಧಿಯಲ್ಲಿ ಗರಿಷ್ಠ ಮಟ್ಟಕ್ಕೆ ಏರಿಕೆಯನ್ನು ಕಂಡುಕೊಂಡಿದೆ ಜುಲೈನಲ್ಲಿ ಶೇಕಡಾ ನಾಲ್ಕು ಪಾಯಿಂಟ್ ಎಂಟು ಏಳರಷ್ಟಿದ್ದ ರಿಟೇಲ್ ಹಣದುಬ್ಬರ ದರ ಜುಲೈ ಹತ್ತಷ್ಟು ಏಳು ಪಾಯಿಂಟ್ ನಾಲ್ಕು ನಾಲ್ಕಕ್ಕೆ ಏರಿಕೆಯನ್ನು ಕಂಡಿದೆ ಇದು ಆರ್ ಬಿ ಐನ ಬಡ್ಡಿ ದರ ನಿರ್ಧಾರದ ಮೇಲೆ ಪರಿಣಾಮ ಬೀರುವಂತಹ ಹಣದುಬ್ಬರವಾಗಿರುವ ಹಿನ್ನೆಲೆಯಲ್ಲಿ ರೆಪೋ ದರ ಕೂಡ ಹೆಚ್ಚಾಗುತ್ತೆ ಹಾಗಾಗಿ ಒಂದು ರೀತಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ನೋಡಿ ಈಗಷ್ಟೇ ಹೇಳಿದ ಹಾಗೆ ಟೊಮ್ಯಾಟೊ ಸೇರಿದಂತೆ ಆಹಾರ ಪದಾರ್ಥಗಳ ಬೆಲೆ ಹೆಚ್ಚಳದ ಬೆನ್ನಲ್ಲೇ ರಿಟೇಲ್ ಹಣದುಬ್ಬರ ಅನ್ನೋದು ಈ ಮಟ್ಟಿಗೆ ಏರಿಕೆಯಾದರೆ ರೆಪೋ ಅನ್ನೋದು ಇಮಿಡಿಯೇಟ್ಲಿ ಕನೆಕ್ಟೆಡ್ ಸೊ ಹಾಗಾಗಿ ರೆಪೋ ದೂರ ಕೂಡ ಹೆಚ್ಚು ಕಮ್ಮಿ ವ್ಯತ್ಯಾಸವನ್ನು ಕಂಡುಕೊಳ್ಳುತ್ತೆ ಅಂಕಿಅಂಶಗಳ ಪ್ರಕಾರ ನಾವು ನೋಡ್ತಾನೆ ಹೋಗೋದಾದ್ರೆ ನಗರ ಪ್ರದೇಶಗಳಲ್ಲಿ ಚಿಲ್ಲರೆ ಹಣದುಬ್ಬರ ದರ ಏಳು ಪಾಯಿಂಟ್ ಆರು ಮೂರರಷ್ಟಿದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಶೇಕಡ ಏಳು ಪಾಯಿಂಟ್ ಎರಡು ಸೊನ್ನೆಯಷ್ಟಿದೆ ಜುಲೈ ಇನ್ನು ಜೂನ್ ನಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕು ಒಂಬತ್ತರಷ್ಟಿದ್ದ ಆಹಾರ ಹಣದುಬ್ಬರ ದರ ಜುಲೈನಲ್ಲಿ ಹನ್ನೊಂದು ಪಾಯಿಂಟ್ ಐದು ಒಂದಕ್ಕೆ ಏರಿಕೆಯನ್ನು ಕಂಡಿದೆ ಒಂದೇ ತಿಂಗಳಲ್ಲಿ ಆಹಾರ ಪದಾರ್ಥಗಳ ಹಣದುಬ್ಬರದ ದರ ಎರಡು ಪಟ್ಟು ಹೆಚ್ಚಾಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಜನಸಾಮಾನ್ಯರ ಮೇಲೆ ಬಹುದೊಡ್ಡ ಹೊಡೆತವನ್ನು ನಾವಿಲ್ಲಿ ಗಮನಿಸಬಹುದು ಜುಲೈ ತಿಂಗಳಿನಲ್ಲಿ ತಲ ತರಕಾರಿಗಳ ಹಣದುಬ್ಬರ ದರ ಮೂವತ್ತೇಳು ಪಾಯಿಂಟ್ ಮೂರು ನಾಲ್ಕರಷ್ಟು ಇತ್ತು ಅಂದರೆ ಶೇಕಡವಾರು ನಾವು ನೋಡ್ತಾ ಹೋಗೋದಾದ್ರೆ ಜೂನ್ನಲ್ಲಿ ಮೈನಸ್ ಜೀರೋ ಪಾಯಿಂಟ್ ಒಂಬತ್ತು ಮೂರರಷ್ಟಿತ್ತು ನೋಡಿ ವ್ಯತ್ಯಾಸವನ್ನು ನೀವು ಗಮನಿಸಬಹುದು ಅಂದರೆ ಒಂದೇ ತಿಂಗಳಿನಲ್ಲಿ ತರಕಾರಿಗಳ ಹಣದುಬ್ಬರದ ದರ ಬರೋಬ್ಬರಿ ಶೇಕಡ ಮೂವತ್ತೆಂಟಕ್ಕಿಂತ ಹೆಚ್ಚಕ್ಕೆ ಜಿಗಿದಿದೆ ಬೇಳೆಕಾಳದ ವಿಷಯಕ್ಕೆ ಬರೋದಾದರೆ ಹದಿಮೂರು ಪಾಯಿಂಟ್ ಎರಡು ಏಳರಷ್ಟಿದ್ದು ಜೂನ್ನಲ್ಲಿ ಹತ್ತು ಪಾಯಿಂಟ್ ಐದು ಮೂರು ಇಲ್ಲೂ ಕೂಡ ನೀವು ಗಮನಿಸಬಹುದು ಆಗಿರುವಂತಹ ವ್ಯತ್ಯಾಸ ಮಸಾಲೆ ಪದಾರ್ಥಗಳ ಮೇಲೆ ಇಪ್ಪತ್ತೊಂದು ಪಾಯಿಂಟ್ ಐದು ಮೂರರಷ್ಟಿದೆ ಜೂನ್ನಲ್ಲಿ ಹತ್ತೊಂಬತ್ತು ಪಾಯಿಂಟ್ ಒಂದು ಒಂಬತ್ತು ಆ ಡಿಫ್ರೆನ್ಸ್ ಖಂಡಿತವಾಗಲೂ ನಿಮ್ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಭಾವಿಸ್ತೀನಿ ಹಾಲು ಮತ್ತು ಅದರ ಸಂಬಂಧಿತ ಉತ್ಪಾದನೆಗಳಿರ್ತವೆ ಆ ಉತ್ಪನ್ನಗಳ ಮೇಲೆ ಎಂಟು ಪಾಯಿಂಟ್ ಮೂರು ನಾಲ್ಕರಷ್ಟಿತ್ತು ಜೂನ್ನಲ್ಲಿ ಎಂಟು ಪಾಯಿಂಟ್ ಐದು ಆರು ಈ ಬೆಳವಣಿಗೆಯಿಂದಾಗಿ ರಿಸರ್ವ್ ಬ್ಯಾಂಕ್ನಿಂದ ಮತ್ತೊಮ್ಮೆ ರೆಪೋ ದರ ಹೆಚ್ಚಳವಾಗುತ್ತೆ ಮತ್ತು ಆ ಮೂಲಕ ಸಾಲ ಅಂತ ಏನಿರುತ್ತೆ ನೋಡಿ ಆ ಸಾಲದ ಮೇಲಿನ ಬಡ್ಡಿ ದರ ಏರಿಕೆಗೆ ದಾರಿಯಾಗತ್ತೆ ಹಾಗಾಗಿ ಬಹಳಷ್ಟು ಸಮಸ್ಯೆಗಳು ಅನ್ನೋದು ಕಂಡು ಬರುತ್ತೆ ಆರ್ ಬಿ ಐನ ಹಣದುಬ್ಬರ ಗರಿಷ್ಠ ಸಹಿಷ್ಣುತಾ ಮಠ ಶೇಕಡಾ ಆರಷ್ಟಿದ್ದು ಅದಕ್ಕಿಂತಲೂ ಒಂದು ಪಕ್ಷ ಹೆಚ್ಚಾಯಿತು ಅಂತ ಹೇಳಿದ್ರೆ ಬಡ್ಡಿ ದರ ಏರಿಕೆಯಂತಹ ಕಠಿಣ ಕ್ರಮಗಳನ್ನ ಆರ್ ಬಿ ಐ ತೆಗೆದುಕೊಳ್ಳುವಂತಹ ಅನಿವಾರ್ಯ ಸ್ಥಿತಿಗೆ ಬರಬೇಕಾಗತ್ತೆ ಈಗಾಗಲೇ ಕಳೆದ ವಾರ ರಿಸರ್ವ್ ಬ್ಯಾಂಕ್ನ ಹಣಕಾಸು ನೀತಿ ಸಮಿತಿಯ ಸಭೆಯಲ್ಲಿ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಹಣದುಬ್ಬರ ನಿಯಂತ್ರಣಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಬಡ್ಡಿ ದರ ಏರಿಕೆಯ ಸುಳಿವನ್ನು ನೀಡಿದ್ದಾರೆ ಹಾಗಾದರೆ ಎವ್ರಿಥಿಂಗ್ ಈಸ್ ಕನೆಕ್ಟೆಡ್ ಎಷ್ಟರ ಮಟ್ಟಿಗೆ ವ್ಯತ್ಯಾಸವನ್ನು ನಾವಿಲ್ಲಿ ನೋಡಬಹುದು ಅನ್ನೋದನ್ನು ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ ತಿಳಿದುಕೊಂಡಿರ್ತೀರಿ ಸಾಮಾನ್ಯವಾಗಿ ನಿಮಗೆ ರೆಪೋ ದರ ಅಂದ್ರೇನು ಇದು ಆರ್ಥಿಕತೆ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಕೊಂಚ ಸಂಶಯ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ನೋಡಿ ರೆಪೋ ದರ ಪರಿಣಾಮಕಾರಿ ಹಣಕಾಸಿನ ಸಾಧನವಾಗಿ ಕಾರ್ಯನಿರ್ವಹಿಸುತ್ತೆ ದೇಶದ ಲಿಕ್ವಿಡಿಟಿ ಅಂದರೆ ಹಣ ಕ್ಯಾಶಲ್ಲಿ ಏನಿರುತ್ತೆ ಅದು ಹಣದ ಪೂರೈಕೆ ಮತ್ತು ಹಣದುಬ್ಬರದ ಮಟ್ಟಗಳನ್ನು ಮೇಲ್ವಿಚಾರಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಎಲ್ಲ ಅಂಶಗಳು ಹಣಕಾಸು ಸಂಸ್ಥೆಗಳಿಗೆ ಸಾಲ ಪಡೆಯುವ ವೆಚ್ಚದೊಂದಿಗೆ ನೇರ ಸಂಬಂಧ ಹೊಂದಿರುತ್ತೆ ರೆಪೋ ದರದ ಏರಿಕೆ ಬೀಳುವಿಕೆಯೊಂದಿಗೆ ನೇರವಾಗಿ ಅನುಪಾತದಲ್ಲಿರುತ್ತೆ ಪರಿಣಾಮವಾಗಿ ಆರ್ಥಿಕತೆಯ ಮೇಲೆ ಅದರ ಪ್ರಾಥಮಿಕ ಪರಿಣಾಮ ಬೀರುತ್ತೆ ಹೇಗದು ಪ್ರಾಥಮಿಕವಾಗಿ ನಾವು ನೋಡ್ತಾ ಹೋಗೋಣ ಆರ್ಥಿಕತೆಯ ಹಣದುಬ್ಬರ ಮಟ್ಟದಲ್ಲಿ ಪರಿಣಾಮಕಾರಿ ನಿಯಮಗಳಿರ್ತವೆ ಈಗಷ್ಟು ನಾವು ಹೇಳ್ತಿದ್ವಲ್ಲ ಒಂದು ಪಕ್ಷ ವ್ಯತ್ಯಾಸ ಆಯಿತು ಅಂತ ಹೇಳಿದ್ರೆ ಬಡ್ಡಿ ದರ ಹೆಂಗೆ ಹೆಚ್ಚಾಗತ್ತೆ ಅಂತ ಹೇಳಿ ಆರ್ಥಿಕತೆಯ ಹಣದ ಪೂರೈಕೆಯನ್ನು ಹೆಚ್ಚಿಸುವುದು ಅಥವಾ ಕಡಿಮೆ ಮಾಡುವುದು ಈ ರೀತಿ ಪರಿಣಾಮಗಳು ಬೀರ್ತಾ ಹೋಗುತ್ತೆ ಬಳಕೆಯನ್ನು ಹೆಚ್ಚಿಸಲಾಗಿದೆ ಅಥವಾ ಕಡಿಮೆ ಮಾಡಲಾಗಿದೆ ಅಂದ್ರೆ ಒಟ್ಟಾರೆ ಬಳಕೆ ಅಂತ ಏನಿರುತ್ತೆ ಅದನ್ನು ಹೆಚ್ಚು ಅಥವಾ ಕಡಿಮೆ ಮಾಡಿಕೊಳ್ಳೋದು ರಿಟೇಲ್ ಗ್ರಾಹಕರಿಗೆ ನಗದು ಲಭ್ಯತೆಯ ಮೇಲೆ ಪರಿಣಾಮ ಬೀರುತ್ತೆ ನೋಡಿ ರೀಟೇಲ್ ಗ್ರಾಹಕರು ಅಂತ ಏನಿರ್ತಾರೆ ಅವರಿಗೆ ಕ್ಯಾಶ್ ಟ್ರಾನ್ಸಾಕ್ಷನ್ ಮೇಲೆ ನೇರ ನೇರ ಪರಿಣಾಮ ಬೀಳುವಂತಹ ಸಾಧ್ಯತೆ ಇರುತ್ತೆ ಒಟ್ಟಾರೆ ನಾವು ನೋಡ್ತಾ ಹೋಗೋದಾದರೆ ಆರ್ಥಿಕತೆಯ ಮೇಲೆ ಖಂಡಿತವಾಗಲೂ ಇದು ಪರಿಣಾಮ ಬೀರುವಂತಹ ಸಾಧ್ಯತೆ ದಟ್ಟವಾಗಿದೆ ಅಂತಾನೆ ಹೇಳಬಹುದು ಇದೆಲ್ಲದರ ಜೊತೆಗೆ ರೆಪೋ ದರ ಆರ್ಥಿಕತೆಯ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರೋದ್ರಿಂದ ಆರ್ ಬಿ ಐ ಹಣಕಾಸಿನ ಮಾರುಕಟ್ಟೆಯನ್ನು ನಿಯಂತ್ರಿಸೋದಕ್ಕೆ ಅದರ ಹಣಕಾಸಿನ ನೀತಿಯನ್ನು ಸೂತ್ರೀಕರಿಸೋದಕ್ಕೆ ಸಾಧನವಾಗಿ ಬಳಸೋದನ್ನು ಖಚಿತಪಡಿಸುತ್ತೆ ರೆಪೋ ದರದ ಹೆಚ್ಚಳದ ಪರಿಣಾಮ ಏನೇನಾಗುತ್ತೆ ಅದನ್ನು ಕೂಡ ನೋಡ್ತಾ ಹೋಗೋಣ ರೆಪ ರೆಪೋ ದರ ಏನಿದೆ ಅದರ ಹೆಚ್ಚಳದೊಂದಿಗೆ ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲದ ವೆಚ್ಚ ಹೆಚ್ಚಾಗತ್ತೆ ಮತ್ತೊಮ್ಮೆ ಇದನ್ನ ಹೇಳಲೇಬೇಕು ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಏನಿರ್ತವೆ ಆ ಬ್ಯಾಂಕುಗಳಿಗೆ ಸಾಲದ ವೆಚ್ಚ ಅನ್ನೋದು ಹೆಚ್ಚಾಗತ್ತೆ ಹೀಗಾಗಿ ಅವುಗಳಿಗೆ ಸಾಲಗಳು ದುಬಾರಿ ಅಂದರೆ ಅಂದ್ರೆ ಸಾಲದ ವಿಚಾರವೇ ದುಬಾರಿ ಇದು ಸಾಲ ಪಡೆಯುವ ಸಾಮರ್ಥ್ಯವನ್ನ ಸೀಮಿತಗೊಳಿಸುತ್ತೆ ರೆಪ್ಪೋ ದರ ಹೆಚ್ಚಾಗ್ತಾ ಇದ್ದಂತೆ ಬಡ್ಡಿ ಹೆಚ್ಚು ಕಟ್ಟಬೇಕು ಅನ್ನೋದಾಗ್ತಾ ಇದ್ದಂತೆಯೇ ಏನಾಗುತ್ತೆ ಸಾಲ ಪಡೆಯುವ ಸಾಮರ್ಥ್ಯ ನೋಡಿ ನನ್ನ ಕೆಪಾಸಿಟಿ ಈ ಮಟ್ಟಕ್ಕಿರುತ್ತೆ ನಾನು ಇಷ್ಟು ಸಾಲವನ್ನು ತೆಗೆದುಕೊಂಡ್ರೆ ಅದನ್ನು ನಾನು ಕಟ್ಟೋದಕ್ಕೆ ಶಕ್ತಳು ಅನ್ನುವಂಥ ಒಂದು ಭಾವನೆ ಏನಿರುತ್ತೆ ಅಲ್ಲಿ ವ್ಯತ್ಯಾಸಗಳು ಉಂಟಾಗತ್ತೆ ಸಾಲ ಪಡೆಯುವ ಸಾಮರ್ಥ್ಯವನ್ನೇ ಸೀಮಿತಗೊಳಿಸುತ್ತೆ ಯಾವಾಗ ಬಡ್ಡಿ ದರ ಹೆಚ್ಚಾದಾಗ ಮತ್ತು ವಿವಿಧ ಸಾಲಗಳು ಮತ್ತು ಮುಂಗಡಗಳಿಗಾಗಿ ಚಿಲ್ಲರೆ ಸಾಲಗಾರರಿಗೆ ನೀಡಲಾಗುವ ಬಡ್ಡಿ ದರವನ್ನು ಹೆಚ್ಚಿಸಲು ಪ್ರೇರೇಪಿಸುತ್ತೆ ಆಲ್ಟರ್ನೇಟ್ ವ್ಯವಸ್ಥೆಯನ್ನೇ ಮಾಡಬೇಕಾಗತ್ತೆ ಆಲ್ಟರ್ನೇಟ್ ವ್ಯವಸ್ಥೆಗಳು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರತ್ತೆ ಅನ್ನೋದನ್ನು ನೋಡ್ಬೋದು ಸಣ್ಣ ವಿಚ ವಿಷಯ ಅಂತ ಅನ್ನಿಸ್ಬೋದು ತರಕಾರಿ ರೇಟ್ ಹೆಚ್ಚಳ ಅನ್ನೋದು ಅದರ ಹಿಂದಿರುವಂತಹ ಈ ಎಕನಾಮಿಕ್ ಸೂತ್ರಗಳನ್ನು ಗಮನಿಸಿದಾಗ ಆಗುವಂತಹ ಬದಲಾವಣೆ ಮತ್ತು ಬೆಳವಣಿಗೆಗಳು ಈ ರೀತಿ ಇರುತ್ತೆ ಗ್ರಾಹಕರಿಗೆ ಬ್ಯಾಂಕ್ ಲೋನ್ಗಳು ದುಬಾರಿ ಆಗೋದ್ರಿಂದಾಗಿ ಮತ್ತೊಮ್ಮೆ ಗ್ರಾಹಕರು ಅಂತ ಏನಿರ್ತಾರೆ ಅವರಿಗೆ ಬ್ಯಾಂಕ್ ಲೋನ್ ಇರುತ್ತಲ್ಲ ಅದೇ ದುಬಾರಿ ಆಗಿಬಿಟ್ರೆ ಹೆಚ್ಚು ಲೋನ್ ಪಡೆಯೋದನ್ನು ಜನ ನಿರಾಕರಿಸ್ಬಿಡ್ತಾರೆ ಗೊತ್ತಾಯ್ತಲ್ಲ ಇಟ್ ಈಸ್ ಎವ್ರಿಥಿಂಗ್ ಈಸ್ ಕನೆಕ್ಟೆಡ್ ಎಲ್ಲವೂ ಕನೆಕ್ಟೆಡ್ ಒಂದಕ್ಕೊಂದು ಕೊಂಡಿ ರೀತಿ ಅವಲಂಬಿಸಿ ಬಿಟ್ಟಿದ್ದಾವೆ ನೋಡಿ ಬ್ಯಾಂಕ್ ಲೋನ್ ತಗೊಳ್ಬೇಕು ಅಂತ ಹೇಳಿದ್ರೆ ಬಡ್ಡಿ ದರ ಇಪ್ಪತ್ತು ಪರ್ಸೆಂಟು ಇಪ್ಪತ್ತೈದು ಪರ್ಸೆಂಟು ಹದಿನೈದು ಪರ್ಸೆಂಟ್ ಕೊಟ್ಟಬೇಕು ಅಂತ ಆದರೆ ಯಾರು ಲೋನ್ ತಗೊಳಕ್ಕೆ ಹೋಗ್ತಾರೆ ಇದ್ದಿದ್ರಲ್ಲೇ ಸಾಕಪ್ಪ ಹಾಸಿಗೆ ಇದ್ದಷ್ಟು ಚಾಲ್ ಕಾಲ್ ಚಾಚಣ ಅನ್ನುವಂತಹ ಮನಸ್ಥಿತಿಗೆ ಬರುವಂತಹ ಒಂದು ಸನ್ನಿವೇಶಗಳು ಇರುತ್ತವೆ ಹಾಗಾಗಿ ನಾವಿಲ್ಲಿ ನೋಡ್ತಾ ಹೋಗೋದಾದರೆ ಗ್ರಾಹಕರಿಗೆ ಬ್ಯಾಂಕ್ ಲೋನುಗಳೇ ದುಬಾರಿಯಾಗೋದ್ರಿಂದಾಗಿ ಇದು ಅವರಿಗೆ ಹೆಚ್ಚು ಲೋನ್ ಪಡೆಯೋದನ್ನು ನಿರಾಕರಿಸುತ್ತೆ ಸಹಜವಾಗಿ ಗ್ರಾಹಕರು ಅಂತ ನಿರ್ಧಾರಕ್ಕೆ ಬರ್ತಾರೆ ಹಂಗಾಯಿತು ಅಂದರೆ ಏನಾಗುತ್ತೆ ಲೋನ್ ತಗೊಳದೇ ಬೇಡ ಅಂತ ಗ್ರಾಹಕರು ಯೋಚನೆ ಮಾಡಿದಾಗ ಏನಾಗುತ್ತೆ ಅದನ್ನು ನೋಡಬೇಡ ಇದು ಲಿಕ್ವಿಡಿಟಿಯ ಮೇಲೆ ಪರಿಣಾಮ ಬೀರುವ ಮಾರುಕಟ್ಟೆಗೆ ಹಣದ ಪೂರೈಕೆಯಲ್ಲಿ ಒಟ್ಟಾರೆ ಕಡಿಮೆ ಆಗುತ್ತೆ ಲಿಕ್ವಿಡಿಟಿ ಸ್ಟಾಪ್ ಆಗುತ್ತೆ ಮತ್ತು ಹಣದ ಪೂರೈಕೆ ಹಣದ ರೊಟೇಷನ್ ಅನ್ನೋದೇ ಆಗೋದಿಲ್ಲ ನೇರವಾಗಿ ಆರ್ಥಿಕವಾಗಿ ಹೊಡೆತ ಅನ್ನೋದು ಉಂಟಾಗುತ್ತೆ ಹಣದ ಲಭ್ಯತೆ ಕಡಿಮೆ ಆಗುವುದು ಹಣ ದುಬ್ಬರವನ್ನು ಒಳಗೊಂಡಿರುತ್ತೆ ನೋಡಿ ಹಣದ ಲಭ್ಯತೆಯೇ ಇಲ್ಲ ಅಂದ್ರೆ ಹಣ ಅನ್ನೋದು ರೊಟೇಟ್ ಆಗಿಲ್ಲ ಅಂತ ಹೇಳಿದ್ರೆ ಎಕನಾಮಿಕಲಿ ಒಂದಷ್ಟು ಸಮಸ್ಯೆಗಳು ಅನ್ನೋದು ಉಂಟಾಗತ್ತೆ ಜೀವನ ದುಬಾರಿ ಆಗ್ತಾನೇ ಇದೆ ಹಣ ದುಬ್ಬರದ ಹೊಡತಾ ಇದು ಅದೆಲ್ಲದರ ಜೊತೆಗೆ ಈಗಷ್ಟೇ ನಾವು ಮಾತಾಡ್ತಾ ಇದ್ವಲ್ಲ ಬ್ಯಾಂಕ್ನಲ್ಲಿ ಲೋನ್ ಸಿಗುತ್ತೆ ಲೋನ್ನಿಂದ ಬದುಕನ್ನು ಕಟ್ಕೊಳ್ಳೋಣ ಅಂತ ಅದೆಷ್ಟೋ ಜನ ಅಂದ್ಕೊಂಡಿರ್ತಾರೆ ಆ ಬಡ್ಡಿ ದರವೇ ಹೆಚ್ಚಾಯಿತು ಅಂತ ಹೇಳಿದ್ರೆ ಜನಸಾಮಾನ್ಯರ ಬದುಕು ದುಸ್ತರ ಆಗುತ್ತೆ ಇದೆಲ್ಲದರ ಜೊತೆಗೆ ಸ್ಪೆಷಲಿ ನಾನು ಮಧ್ಯಮ ವರ್ಗ ಅಂತ ಬಂದಾಗ ಮಧ್ಯಮ ವರ್ಗದಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತವೆ ನೋಡೋಣ ಇದಕ್ಕೆ ಪ್ರೊಫೆಸರ್ ಆಗಿರುವಂತಹ ಶೈಲಜ ಅವ್ರು ಏನು ಹೇಳ್ತಾರೆ ಅಂತ ಮೇಡಮ್ ಇಷ್ಟೋ ತನಕ ನಾನು ಆರ್ಥಿಕತೆಯಲ್ಲಿ ಆಗುವಂತಹ ವ್ಯತ್ಯಾಸಗಳು ಅಂದರೆ ಹಣದುಬ್ಬರದ ವಿಚಾರವಾಗಿ ಆರ್ ಬಿ ಐ ತೆಗೆದುಕೊಳ್ಳುವಂಥ ಕೆಲವೊಂದು ನಿರ್ಧಾರದ ಬಗ್ಗೆ ಮಾತಾಡ್ತಾ ಇದ್ವಿ ರೈಟ್ ನಾವು ಒಂದು ಮಧ್ಯಮ ವರ್ಗದ ಕುಟುಂಬ ಅಂದಾಗ ಸಾಲ ತಗೊಂಡು ಬದುಕನ್ನು ಕಟ್ಕೊಳ್ಳೋಣ ಸಣ್ಣ ಪುಟ್ಟ ಬಡ್ಡಿಯಲ್ಲ ಅದನ್ನು ಹಂತ ಹಂತವಾಗಿ ತೀರಿಸಬಹುದು ನಾನು ದುಡಿತೀನಿ ನಾನು ಗಟ್ಟ ಈ ರೀತಿಯ ಮನಸ್ಥಿತಿಯಲ್ಲಿ ಇರ್ತಾರೆ ಆ ಬಡ್ಡಿ ದರವೇ ಹೆಚ್ಚಾಗಿಬಿಟ್ರೆ ಮಧ್ಯಮ ವರ್ಗ ಇರ್ಬೋದು ಬಡತನದ ಸಮಸ್ಯೆಗಳಲ್ಲಿ ಸಾಲವನ್ನು ನಂಬಿಕೊಂಡು ಜೀವನ ಮಾಡ್ತಾರಲ್ಲ ಮೇಡಮ್ ಕೊಡಲಿ ಪೆಟ್ಟು ಏನಂತೀರಿ ಹೌದು ಖಂಡಿತ ಮೇಡಮ್ ಖಂಡಿತ ಸೊ ಜನಗಳಿಗೆ ಅವರ ಈಗ ಲೈಫ್ ಸ್ಟೈಲ್ ಅಲ್ಲಿ ಜಾಸ್ತಿ ಅವರ ಬೇಡಿಕೆಗಳು ಜಾಸ್ತಿ ಆದಂಗೆ ಅವರ ದಿನನಿತ್ಯದ ಖರ್ಚು ಜಾಸ್ತಿ ಆದಂಗೆ ಅವರಿಗೆ ಅಷ್ಟೇ ಸರಿಯಾಗಿ ಸಂಬಳಗಳು ಬರಬೇಕು ಅದು ಆ ಸಂಬಳ ಮತ್ತು ಅವರ ದಿನನಿತ್ಯದ ಜೀವನಕ್ಕೆ ಹೊಂದಾಣಿಕೆ ಆಗಂತ ಇರಬೇಕು ಅದಿಲ್ಲ ಅಂತ ಹೇಳಿದ್ರೆ ಅವರ ಬದುಕು ದುಸ್ತರ ಆಗುತ್ತೆ ಇದಕ್ಕೆಲ್ಲ ಕಾರಣ ಅಂತಂದ್ರೆ ದಿನನಿತ್ಯದ ಬಳಕೆಯ ವಸ್ತುಗಳೇನಿದೆ ಅದು ಅವರಿಗೆ ಅವರ ಅಗ್ಗದ ಬೆಲೆಯಲ್ಲಿ ಸಿಗ್ತಾ ಇಲ್ಲ ಅದು ಒಂದು ಕಾರಣ ಆಗ್ತಾ ಇದೆ ಅವರಿಗೆ ಜೀವನ ಮಾಡೋದೇ ಒಂದು ಕಷ್ಟ ಆಗ್ತಾ ಇದೆ ಅದಕ್ಕೆ ಸರ್ಕಾರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಕಟ್ಟುನಿಟ್ಟಾದ ಕ್ರಮಗಳನ್ನ ಕೈಗೊಳ್ಬೇಕು ಮೇಡಮ್ ಅಂತಂದ್ರೆ ಸಮರ್ಪಕವಾದಂತಹ ಪೂರೈಕೆ ವ್ಯವಸ್ಥೆಯನ್ನ ಮಾಡ್ಬೇಕು ಜೊತೆಗೆ ಈ ಮಧ್ಯವರ್ತಿಗಳ ಹಾವಳಿಯನ್ನ ತಡೆಗಟ್ಟಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಆಹಾರ ಧಾನ್ಯಗಳು ಏನಿರ್ತದೆ ಅದನ್ನ ಸುಗ್ಗಿಯ ಕಾಲದಲ್ಲಿ ಅದು ಸಂಗ್ರಹಣ ಮಾಡಿಟ್ಕೋಬೇಕು ಎಲ್ಲಕ್ಕಿಂತ ಜೊತೆಗೆ ಈ ಕಾಳಸಂತೆಕೋರರು ಏನಿದ್ದಾರೆ ಅವರ ವಿರುದ್ಧ ಕಟ್ಟುನಿಟ್ಟಾದಂತಹ ಕಾನೂನಿನ ಕ್ರಮವನ್ನ ಜರುಗಿಸಿ ಈ ಬಂಡವಾಳಶಾಹಿಗಳನ್ನ ತಡೆಗಟ್ಟಿ ಈ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಂಡಾಗ ಮಾತ್ರ ನಾವು ಈ ಬೆಲೆ ಏರಿಕೆಯ ಮಟ್ಟವನ್ನ ತಡೆಗಟ್ಬೋದು ಇಲ್ಲ ಅಂತ ಹೇಳಿದ್ರೆ ಬೆಳೆಯುತ್ತಿ ವಸ್ತುಗಳ ಬೆಲೆ ಹೆಚ್ಚಾಗ್ತಾನೆ ಹೋಗ್ತದೆ ಈ ಬಂಡವಾಳಶಾಹಿಗಳು ಮತ್ತು ಕಾಳಸಂತೆಗೌರವರು ಏನಿರ್ತಾರೆ ಅವರು ಅವರು ಅವರ ಬೇಡಿಕೆಗಳನ್ನ ಈಡೇರಿಸಿಕೊಂಡು ಈ ಏನು ಮಧ್ಯಮ ವರ್ಗ ಮತ್ತು ಬಡ ಜನ ವರ್ಗ ಏನಿದೆ ಅವರು ಜೀವನ ಮಾಡೋದಕ್ಕೆ ಒಂದು ದುಸ್ತರವಾದಂತಹ ಅವರು ಉಂಟು ಮಾಡ್ಕೊಂಡ ಹೋಗ್ತಾರೆ ಮಾತಾಡ್ತೀನಿ ನಿಮ್ ಜೊತೆ ಹಾಗೆ ಸಂಪರ್ಕದಲ್ಲಿರಿ ನಮ್ಮ ಕಾರ್ಯಕ್ರಮದಲ್ಲಿ ನನ್ನ ಸಹೋದ್ಯೋಗಿ ಆಗಿರುವಂತಹ ಅನಂತರಾಮ್ ಅವರು ಭಾಗಿಯಾಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಏನು ಅಸಿಸ್ಟೆಂಟ್ ಮ್ಯಾನೇಜರ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರುವಂತಹ ರಾಮ್ ಅವರಿದ್ದಾರೆ ಕಾರ್ಯಕ್ರಮದಲ್ಲಿ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ರೋಷನಿ ಇದ್ದಾರೆ ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ ಅನಂತ ಕಳೆದ ಮೂರ್ನಾಲ್ಕು ತಿಂಗಳುಗಳ ಬೆಳವಣಿಗೆಗಳನ್ನು ನೀವು ಗಮನಿಸಿರ್ತೀರಿ ಜನಸಾಮಾನ್ಯರ ಹತ್ರ ನೀವು ಹೋಗಿರ್ತೀರಿ ಬೆಲೆ ಏರಿಕೆ ಅಂದಾಗ ಎಲ್ಲ ರೀತಿಯ ಫ್ಲಕ್ಚುವೇಷನನ್ನು ಯಾರು ತಡ್ಕೋತಾರೋ ಇಲ್ಲೋ ಜನಸಾಮಾನ್ಯರು ಬಡದಾಟವನ್ನು ಅನುಭವಿಸಲೇಬೇಕು ಟೊಮ್ಯಾಟೊ ನೂರೈವತ್ತರ ಗಡಿ ದಾಟಿ ಇನ್ನೂರ ಹತ್ತಿರ ಹೋಗ್ತಿತ್ತ ಅಂದಾಗ ಜನ ಕಂಗಾಲಾಕೋದರು ಈಗ ತರಕಾರಿ ದಿನಸಿ ಹಾಲಿನ ರೇಟ್ ಜಾಸ್ತಿ ಎಲೆಕ್ಟ್ರಿಕ್ ಬಿಲ್ ಜಾಸ್ತಿ ಅಫ್ಕೋರ್ಸ್ ಇವಾಗ ಏನೋ ಟೂ ಹಂಡ್ರೆಡ್ ಯೂನಿಟ್ ಫ್ರೀ ಅಂತ ಹೇಳಿದರೆ ಅದಕ್ಕೂ ಮೀರ್ ಬಳಸ್ತಾರೆ ಅಂದ್ರೆ ಇಟ್ ಇಸ್ ಎಕ್ಸ್ಟ್ರೀಮ್ ಎರಡುವರೆ ಸಾವಿರ ಮೂರ್ ಸಾವಿರ ಬರ್ತಾ ಇದೆ ತಿಂಗಳಿಗೆ ಬಿಲ್ ಏನ್ ಏರಿಕೆಯ ಬಗ್ಗೆ ಇವಾಗ ಒಂದು ಮಾತು ಹೇಳ್ತಾ ಇದ್ರು ಮಧ್ಯವರ್ತಿಗಳ ಹಾವಳಿಯನ್ನ ಕಡಿಮೆ ಮಾಡಬೇಕು ಮತ್ತೆ ಕಾಳ ಕೋರರನ್ನ ಕಡಿಮೆ ಮಾಡಿದ್ರೆ ಸ್ವಲ್ಪ ಇದಕ್ಕೆ ಕಡಿವಾಣ ಆಗ್ಬೋದು ಅಂತ ಬಟ್ ಆ ಮಾತಿಗೆ ಅಡಿಷನಲ್ ಅಡಿಷನ್ ಒಂದೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಈ ಹಿಂದೆ ಒಂದು ಆಕ್ಟ್ ಆಕ್ ಎಪಿ ಎಫಿಷಿಯನ್ಸಿ ಇದ್ರಲ್ಲಿ ಆಗ್ತದೆ ಅಂದ್ರೆ ಏನಂದ್ರೆ ರೈತರು ಅವ್ರು ಬೆಳೆದಂತ ಬೆಳೆಗಳನ್ನ ನೇರವಾಗಿ ನೇರವಾಗಿ ಅವರೇ ಬಂದು ಮಾರ್ಕೆಟ್ಗೆ ಮಾರಾಟ ಮಾಡುವಂತ ವ್ಯವಸ್ಥೆ ಅದಕ್ಕಿಂತ ಒಂದು ಸಪರೇಟ್ ಮಾರ್ಕೆಟ್ನು ಕೂಡ ಫಿಕ್ಸ್ ಒಂದು ಅಲರ್ಟ್ ಮಾಡಿದ್ರು ಆದ್ರೆ ಅದು ಸ್ವಲ್ಪ ದಿನ ನಡೀತು ನನಗ್ ಗೊತ್ತಿದ್ ಮಟ್ಟಿಗೆ ತುಂಬಾ ಚೆನ್ನಾಗಿತ್ತು ಅದು ವಿರೋಧಿಸ್ತಾ ಬರ್ತಾರೆ ಎ ಪಿ ಎಂ ವಿಚಾರದಲ್ಲಿ ರೈತರೇ ಅದನ್ನು ವಿರೋಧಿಸ್ತಾರೆ ಬಟ್ ಯಾಕೆ ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ಅವರದ್ದೇ ಆದಂತಹ ಕೆಲವೊಂದು ಕಾರಣಗಳನ್ನು ಕೊಡ್ತಾ ಬಂದರು ಸರ್ಕಾರದ ಒಂದು ಮುಷ್ಟಿಯಲ್ಲಿ ಎ ಪಿ ಎಮ್ ಸಿ ಇತ್ತು ಅಂತ ಹೇಳಿದ್ರೆ ನಮಗೊಂದು ಬೆಂಬಲ ಬೆಲೆ ಸಿಗುತ್ತೆ ನಾವೇ ಮುಕ್ತವಾಗಿ ಮಾರುಕಟ್ಟೆಗೆ ಬರಬೇಕು ಅಂತ ಹೇಳಿದ್ರೆ ನಾವು ಅಂದ್ಕೊಂಡ ಬೆಲೆ ಸಿಗದೆ ನಾವು ನಮ್ಮ ಬದುಕು ದುಸ್ತರ ಆಗಬಹುದು ಅನ್ನುವಂಥ ಕಾರಣವನ್ನು ಅವ್ರು ಕೊಡ್ತಾ ಹೋಗ್ತಾರೆ ಅನಂತ ಬಟ್ ಆ ಥರ ಕೊಡ್ರು ಒಟ್ಟು ಒಂದು ಲೆಕ್ಕದಲ್ಲ ಚೆನ್ನಾಗಿತ್ತು ಯಾಕೆ ಹೇಳಿ ಡೈರೆಕ್ಟ್ ಆಗಿ ಅವರೇ ಕೊಡೋದ್ರಿಂದ ಸ್ವಲ್ಪ ಕಡಿಮೆ ಸಿಗೋದು ನಮಗೆ ಅಂದರೆ ಅವ್ರಿಗೊಂದು ಮಾರುಕಟ್ಟೆಯ ಸೃಷ್ಟಿ ಆಗಿರೋದಿಲ್ವಲ್ಲ ಇಟ್ ಇಸ್ ಲೈಕ್ ಅ ಸ್ಟಾರ್ಟ್ಅಪ್ ಆಗುತ್ತೆ ಅಂತ ಹೇಳಿ ಅವರ ವಾದ ಆಗಿತ್ತು ಹೌದು ಹಂಗಾಗಿದ್ರೆ ಚೆನ್ನಾಗಿರೋದು ಎಲ್ಲ ಒಂದ್ ಕಡೆ ಅದು ಫೈಲ್ ಆಯ್ತು ಅನ್ಸುತ್ತೆ ಬಟ್ ನೀವ್ ಹೇಳ್ದಂಗೆ ಒಂದು ಕರೆಕ್ಟ್ ಆಗಿ ಒಂದು ವೈಜ್ಞಾನಿಕವಾಗಿ ಮಾಡಿದ್ರೆ ತುಂಬಾ ಅದು ಎಲ್ಲರಿಗೂ ಕೂಡ ಈಗ ಏನಾಗತ್ತಂದ್ರೆ ಅವ್ರ ಮೇಡಮ್ ಹೇಳದಂಗೆ ಎಲ್ಲ ಒಬ್ಬರಿಗೆ ಕಾಳಸಂತಕ್ವ ಅಥವಾ ಮಧ್ಯವರ್ತಿಗಳು ತುಂಬಾ ಲಾಭ ಎಷ್ಟು ನೋಡ್ರಿ ಅವ್ರ ಪಾಪ ಅವರು ಒಂದ್ ಎರಡು ತಿಂಗಳು ಮೂರ್ ತಿಂಗಳಿಂದ ಬೆಳೆದಿರ್ತಾರೆ ಮತ್ತೆ ನಾವು ಕೊಳ್ಳೋರು ಕೂಡಾನು ಅಷ್ಟೇ ಕಷ್ಟಪಟ್ಟು ದುಡ್ಡು ಇವರು ಜಸ್ಟ್ ಅಲ್ಲೇ ಹರಾಜು ಪ್ರಕ್ರಿಯೆ ನಡೀತಲ್ಲ ಮೇಡಮ್ ಒಂದ್ ಐದರಿಂದ ಹತ್ತು ನಿಮಿಷ ಅಷ್ಟೇನೆ ಹತ್ತು ನಿಮಿಷದಲ್ಲಿ ಅವರು ಎಷ್ಟು ದುಡ್ಡು ಲಾಭ ಖಂಡಿತ ಖಂಡಿತ ಇದು ಬಟ್ ನೀವು ಸಹಜವಾಗಿ ಜನಸಾಮಾನ್ಯರ ಗ್ರೌಂಡ್ ರಿಪೋರ್ಟ್ ರಿಪೋರ್ಟನ್ ಪಡ್ಕೊಂಡಿರ್ತೀರಿ ಜನ್ರತ್ರ ನೀವು ಮಾತಾಡಿರ್ತೀರಿ ಏನಿದು ಟೊಮ್ಯಾಟೊ ಬೆಲೆ ಎಷ್ಟು ರೇಟ್ ಜಾಸ್ತಿ ಆಯ್ತಲ್ಲ ತರಕಾರಿ ಬೆಲೆ ಇಷ್ಟೊಂದು ಜಾಸ್ತಿ ಆಯ್ತಲ್ಲ ಅಂತ ಕೇಳಿರ್ತೀರಿ ಅವ್ರದ್ದೆಲ್ಲ ರೆಸ್ಪಾನ್ಸ್ ಹೆಂಗಿರುತ್ತೆ ಅಯ್ಯೋ ಆರ್ ರೆಸ್ಪಾನ್ಸ್ ಪಾಪ ಈಗ ಹೆಂಗೆ ಅಂದ್ರೆ ಎರಡು ರೂಪಾಯಿ ದುಡಿಯೋರು ಇರ್ತಾರೆ ಹೌದು ಎರಡು ಲಕ್ಷ ದುಡಿಯೋರು ಇರ್ತಾರೆ ಹೌದು ಬಟ್ ಹೆಂಗಾಗಿರುತ್ತೆ ಅಂದ್ರೆ ಎರಡ್ ಎರಡ್ ಸಾವಿರದ ದುಡಿಯೋ ಅಷ್ಟಕ್ಕೆ ಫಿಕ್ಸ್ ಆಗಿರ್ತಾನೆ ಇರುತ್ತೆ ಹೇಳೋಕಾಗುತ್ತೆ ಬಟ್ ಎಲ್ಲ ಒಂದ್ ಕಡೆ ಎಲ್ರಿಗೂ ಕೂಡ ಅಂದ್ರೆ ಇದು ಮಿಡಲ್ ಕ್ಲಾಸು ಲೋ ಲೆವೆಲ್ ಕ್ಲಾಸ್ ಅನ್ನೋ ಬರಲ್ಲ ಎಲ್ಲರಿಗೂ ಕೂಡ ಈವತ್ತಿನ ಒಂದು ಪ್ರೈಸ್ ಅದ್ರ ಹೋಟೆಲ್ಗೆ ಹೋದ್ರೆ ಅಲ್ಲೂ ಕೂಡ ಇದ್ರ ಎಫೆಕ್ಟ್ ಹೋಗುತ್ತೆ ಎಲ್ರೂ ಫೈನಲ್ ಆಗೇನು ಈಗ ಹೋಗಿ ನೀವು ಫಾರ್ ಎಕ್ಸಾಂಪಲ್ ರೇಟ್ ಜಾಸ್ತಿ ಆಗಿದೆ ನಾವು ರೇಟ್ ಜಾಸ್ತಿ ಮಾಡಿದಿವಂತೆ ಎಲ್ರೂನು ರೇಟ್ಗಳು ಜಾಸ್ತಿ ಮಾಡ್ತಾರೆ ಬಟ್ ಫೈನಲಿ ಅದು ಹೊಡ್ತಾ ಬೀಳೋದು ಯಾರಿಗೆ ಜನರಿಗೆ ಜನಸಾಮಾನ್ಯ ಅವ್ರು ಯಾರು ಹೇಳ್ಬೇಕು ಹ್ಮ್ ಖಂಡಿತ ಆ ಶ್ರೀ ಶಿವರಾಮ್ ನೀವೇನು ಹೇಳ್ತೀರಿ ಅನಂತರಾಮವ್ರು ಒಂದು ಮಾತನ್ನು ಹೇಳಿದ್ರು ಎರಡು ಲಕ್ಷನೂ ದುಡಿಯೋರು ಇರ್ತಾರೆ ಎರಡು ಸಾವಿರ ದುಡಿಯೋರು ಇರ್ತಾರೆ ಎರಡು ಸಾವಿರ ರೂಪಾಯಿ ದುಡಿಯವರೆಗೂ ಅವ್ರದ್ದೇ ಆದಂಥ ಕಮಿಟ್ಮೆಂಟ್ಗಳಿರ್ತಾರೆ ಎರಡು ಲಕ್ಷದವರೆಗೂ ಡೆಫಿನೆಟ್ಲಿ ಅವ್ರದೇ ಆದಂಥ ಕಮಿಟ್ಮೆಂಟ್ ಇರ್ತವೆ ಬಟ್ ಸಮಸ್ಯೆ ಎಲ್ಲಾಗುತ್ತೆ ಅಂದರೆ ಈ ರೀತಿ ಅಟ್ಲೀಸ್ಟ್ ಸಾಲ ತೊಗೊಂಡಾದರೂ ಜೀವನ ಮಾಡೋಣ ಸಾಲ ತೊಗೊಂಡು ನಿಧಾನಕ್ಕೆ ಬಡ್ಡಿ ಕಟ್ತಾ ಹೋಗೋಣ ನಮ್ಮದೇನೋ ಬೇರೆ ಕಮಿಟ್ಮೆಂಟ್ಗಳಿರ್ತವೆ ಅಂತ ಅಂದ್ಕೊಂಡ್ರೂ ಕೂಡ ಅದಕ್ಕೂ ಈ ರೀತಿ ಬಡ್ಡಿ ದರ ಜಾಸ್ತಿ ಆಗಿ ಆಗಿಬಿಟ್ರೆ ಬಹಳಷ್ಟು ಸಮಸ್ಯೆಗಳಾಗ್ತವೆ ಹೌದು ಈಗ ನೋಡಿ ಇವಾಗ ಲೋನ್ ತಗೊಳ್ತೀವಿ ಲೋನ್ ತೊಗೊಂಡ್ರು ಕೂಡ ಅಲ್ಲಿ ಬಡ್ಡಿ ಜಾಸ್ತಿನೇ ಇರುತ್ತೆ ನಮ್ಗಲ್ಲಿ ಟ್ವೆಲ್ ಪರ್ಸೆಂಟ್ ಅಂತ ತೋರಿಸ್ತಾರೆ ಬಟ್ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಅದ್ ಬರೋದಿಲ್ಲ ಅದು ಅದ್ ನಮಗೆ ಏಯ್ಟೀನ್ ಪರ್ಸೆಂಟ್ ತೋರಿಸುತ್ತೆ ಅದು ಟ್ವೆಲ್ ಪರ್ಸೆಂಟ್ ಎಕ್ಸಾಕ್ಟ್ ಬರೋದಿಲ್ಲ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ತುಂಬಾ ಇದೆ ಆ ತರ ಹೇಳ್ತಾರ ಅಷ್ಟೇ ಲೆವೆನ್ ಟ್ವೆಲ್ ಪರ್ಸೆಂಟ್ ಅಂತ ಬಟ್ ಎಕ್ಸಾಕ್ಟ್ ಆಗಿ ಬರೋದಿಲ್ಲ ಲೋನ್ ತಗೊಂಡ್ರು ಜೀವನ ಮಾಡೋದಕ್ಕೆ ಕಷ್ಟ ಇರ್ತೀವಿ ರೆಂಟ್ ಹೌಸ್ ಅಲ್ಲಿರ್ತೀವಿ ರೆಂಟೇ ಒಂದು ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಬಾಡಿಗೆ ಕಟ್ತಾ ಇರ್ತಿವಿ ಅದ್ರಲ್ಲಿ ಏಕದ್ ಈ ತರ ಬೆಲೆ ಏರಿಕೆ ಆಗ್ಬಿಟ್ರೆ ಕಷ್ಟ ಆಗ್ಬಿಡಿದೆ ಇವಾಗ ನೋಡಿ ಸಿಂಗಲ್ ಮ್ಯಾನ್ ಅವನು ಜೀವನ ಅಂದ್ರೆ ಫ್ಯಾಮಿಲಿನ ಹ್ಯಾಂಡಲ್ ಮಾಡ್ತಿರ್ತಾನೆ ಒಬ್ನೇ ದುಡಿತಿರ್ತಾನೆ ಅವನು ಎಂತಿನ್ ಸಾಕ್ಬೇಕು ಮಕ್ಳುನ್ ಸಾಕಬೇಕು ಫೀಸ್ ಕಟ್ಬೇಕು ಅವನ ಎಲ್ಲಿ ಹೋಗ್ತಾನೆ ಪಟ್ಟಂತ ಇವಾಗ ಏರಿಕೆ ಬೇಗ ಏನೋ ಜಾಸ್ತಿ ಆಗ್ಬಿಟ್ರೆ

ಅಬ್ಸರ್ವ್ ಮಾಡಿರ್ತೀರಿ ಈಗ ಸ್ಪೆಷಲಿ ಯಾಕೆ ಟೊಮೆಟೊ ಬಗ್ಗೆನೇ ಮಾತಾಡ್ತೀವಿ ಅಂತ ಹೇಳಿದ್ರೆ ಇಟ್ ಇಸ್ ಅ ಬೇಸಿಕ್ ನೀಡೋ ಮುಂಚೆ ಎಲ್ಲ ತರಕಾರಿ ರೇಟ್ ಎಲ್ಲ ಜಾಸ್ತಿ ಆದಾಗ ಟೊಮೆಟೊ ಇದೆ ರಸಮಾದ್ರೂ ಮಾಡ್ಕೊಂಡು ಈ ದಿನ ದೂಡ್ಬೋದು ಅನ್ನುವಂತಹ ವರ್ಗನೂ ನಾವು ನೋಡಿರ್ತೀವಿ ತರಕಾರಿ ರೇಟ್ ಜಾಸ್ತಿ ಎಲೆಕ್ಟ್ರಿಕ್ ಬಿಲ್ ನೋಡಿ ಪರ್ ಯೂನಿಟ್ ಎಪ್ಪತ್ತು ಪೈಸಾ ಹೆಚ್ಚಳ ಅಂತ ಹೇಳಿದ್ರೆ ಬಹಳ ನೋವಾಗುತ್ತೆ ದರ ಈಗ ಐದು ರೂಪಾಯಿಗೆ ಅವರು ಹಾಲು ಒಕ್ಕಟ್ಟದವ್ರು ಮಾತಾಡಿದ್ರು ಫೈನಲಿ ಮೂರು ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಅಂದ್ರೆ ನಾವು ಯಾವುದೇ ಒಂದು ಹೋಗಿ ಏನೇ ಖರೀದಿ ಮಾಡಬೇಕು ಬೇಸಿಕ್ ನೀಡ್ಸ್ ಅಂದ್ರೆ ಇಟ್ ಇಸ್ ಹ್ಯೂಜ್ ಹೈ ಅಂತ ಅನ್ಸೋದಿಲ್ವಾ ಹಾಗಂತ ಸಂಬಳ ಏನಾದ್ರು ಜಾಸ್ತಿ ಆಗಿದೆಯಾ ಖಂಡಿತ ಸಂಬಳ ಜಾಸ್ತಿ ಆಗೋದು ನೋಡಿ ಪ್ರತಿ ವರ್ಷಕ್ಕೆ ಸಂಬಳ ಜಾಸ್ತಿ ಯಾರಿಗೂ ಆಗೋದಿಲ್ಲ ಯಾವಾಗಲೂ ಅವ್ರನ್ನ ಮೂರು ವರ್ಷ ಕಂಪ್ನಿ ಕೆಲಸ ಮಾಡಿದ್ರೆ ಆಮೇಲೆ ಅವ್ರದ್ದು ಐಕ್ ಪರ್ಫಾಮೆನ್ಸ್ ಮೇಲೆ ಐಕ್ ಆಗುತ್ತೆ ಹೊರತು ಇಷ್ಟ ಐಕ್ ಆಗುತ್ತೆ ಅನ್ನೋದು ಹೇಳ ಅಷ್ಟೇ ಆಗತ್ತೆ ನೋಡಿ ಟೊಮೊಟೊ ರೇಟ್ ಆಯ್ತು ಎಲ್ಲ ಒಂದ್ ಕಡೆ ಟಮೊಟೋ ಮಳೆ ಬಂದು ಹೋಗಿರುತ್ತೆ ಆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಇಶ್ಯೂ ಆಗಿರುತ್ತೆ ಅವರಿಗೆ ಲಾಭ ಬಂದಿರೋದು ಯಾರು ತರಕಾರಿ ಬಂದಿರುತ್ತೆ ಮಾತ್ರ ಯಾರು ಚರ್ಚೆ ಮಾಡೋದಿಲ್ಲ ಬರಿ ಲಾಸ್ ಆಗುತ್ತೆ ಲಾಸ್ ಆಗುತ್ತೆ ಅಷ್ಟೊಂದು ಮಾತ್ರ ಚರ್ಚೆ ಮಾಡ್ತಾರೆ ಕೆಲವರು ರೈತರು ಬೆಳೆದ ಲಾಭನ ತೆಗೆಯೋದು ಗೊತ್ತು ಅವ್ರಿಗೆ ಲಾಸ್ ಆಗೋದು ತೋರ್ಸೋದು ದೊಡ್ಡ ಸೈಂಟಿಸ್ಟ್ ಕರಿ ಪ್ರತಿ ಯಾವಾಗಲೇ ತಗೊಳ್ಳಿ ಲಾಭ ಆಗಿರೋದು ಯಾವತ್ತು ನಮಗೆ ಬರೋದೇ ಇಲ್ಲ ಬರೀ ಲಾಸ್ ಆಗಿರೋದು ಮಾತ್ರ ಹೇಳಕ್ಕೆ ಹೋಗ್ತಾರೆ ಅಷ್ಟೇ ಹೊರತು ಬೇರೆ ಇನ್ನೇನು ಅವ್ರಿಗೆ ಹೇಳುವಂಥದ್ದು ಇರೋದಿಲ್ಲ ಹ್ಞೂ 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 ಖಂಡಿತವಾಗ್ಲು ಇನ್ನು ಶೈಲಜಾ ಮೇಡಮ್ ಅವ್ರನ್ನ ಕೇಳಣ ಶೈಲಜಾ ಅವರೇ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಜನಸಾಮಾನ್ಯರು ಅಟ್ಲೀಸ್ಟ್ ಜೀವನನ ಹೆಂಗಾದರೂ ಬ್ಯಾಲೆನ್ಸ್ ಮಾಡೋಣ ಸಾಲಗಳಿಂದ ಅಂತ ಅಂದ್ಕೊಂಡಿರ್ತಾರೆ ಬಟ್ ಕೆಲವೊಂದು ಸಿಚುವೇಶನಲ್ಲಿ ಆ ಥರ ಇರೋದಿಲ್ಲ ಬಡ್ಡಿ ದರನೇ ಜಾಸ್ತಿ ಆದಾಗ ಆ ಬಡ್ಡಿ ಕಟ್ಟೋದ್ರಲ್ಲೇ ಜೀವನ ಮುಗ್ದೋಗತ್ತೆ ಅಸಲು ಹಂಗೆ ಉಳ್ಕೊಂಬಿಡತ್ತೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ ನಾವು ಇವಾಗ ಏನು ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಕಾರಣಗಳನ್ನ ಮೊದಲು ಹುಡುಕ್ಬೇಕು ಮೇಡಮ್ ನಾವೊಂದು ನಾನ್ ನಿಮ್ಗೆ ಮೊದಲೇ ಹೇಳದೆ ವಾತಾವ ಇದು ಋತುಮಾನದ ವೈಪರೀತ್ಯ ಅಂತ ಒಂದು ಹೇಳ್ದೆ ಮತ್ತೆ ರೈತ ಅವನು ತಾನು ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅವನಿಗೆ ಅವನೋ ಮ್ಯಾಡಂ ಸಾರಿ ನಾನು ಇಂಟ್ರಪ್ಟ್ ಮಾಡ್ತಾ ಇದ್ದೀನಿ ಒಂದು ಪಾಯಿಂಟ್ ಈಗ ನೋಡಿ ಟೊಮೆಟೊದು ರೇಟ್ ಜಾಸ್ತಿ ಆಯ್ತಾ ಫೈನ್ 200 ರೂಪಾಯಿ ವರೆಗೂ ହେಯ್ತಾ ಫೈನ್ ಅದರಿಂದ ಜನ ಲಾಭ ಮಾಡ್ಕೊಂಡ್ರ ರೈತರು ಫೈನ್ ಒಪ್ಕೊಳ್ಳೋಣ ಬಟ್ ಈಗ ನೋಡಿ ಇನ್ನೇನೋ ರೈತರ ಲಾಭ ಮಾಡ್ಕೊಂಡ್ವಿ ರೈತ ಲಾರಿಲಿ ಟೊಮೆಟೊವನ್ನ ತುಂಬಿಕೊಂಡು ಚೆಲ್ ಹೋದ ಅಂತ ಹೇಳಿ ಅಂತ ಪರಿಸ್ಥಿತಿ ಬರಬಾರ್ದಲ್ಲ ಅಲ್ಲಲ್ವ ಸರ್ಕಾರ ಕೆಲವೊಂದು ನಿರ್ಧಾರಗಳನ್ನ ತಗೊಳ್ಬೇಕು ಯಾವ್ಯಾವ ಬೆಳೆನ ಯಾವ್ಯಾವ ಟೈಮಲ್ಲಿ ಎಷ್ಟೆಷ್ಟು ಬೆಳಿಬೇಕು ಅಂತ ಒಂದು ಕೃಷಿ ನೀತಿಯನ್ನ ಹಾಕೊಡ್ಬೋದಲ್ವಾ ಕೃಷಿ ನೀತಿಯನ್ನು ಹಾಕ್ಬೇಕು ಜೊತೆಗೆ ರೈತ ಬೆಳ ಮೇಡಮ್ ಕೃಷಿನ ಇದು ವ್ಯವಸಾಯಕ್ಕೆ ಹೆಚ್ಚು ಪ್ರೋತ್ಸಾಹವನ್ನ ಕೊಡ್ಬೇಕು ನೀವು ಮೊದಲು ನೋಡಿ ವ್ಯವಸಾಯದ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಹೊಳತಾ ಇದ್ರು ಇತ್ತೀಚೆಗೆ ಎಲ್ರೂ ರೈತರು ಈ ನಗರೀಕರಣದಿಂದ ಸಿಟಿಗೆ ಬರ್ತಾ ಇದಾರೆ ವ್ಯವಸಾಯ ಮಾಡೋರಿಲ್ಲ ವ್ಯವಸಾಯ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಸರಿಯಾದಂತಹ ಕೆಲಸದವರು ಸಿಗ್ತಾ ಇಲ್ಲ ವ್ಯವಸಾಯ ಮಾಡೋದಕ್ಕೆ ಬೇಕಾದಂತ ಯಾರೋ ಒಬ್ಬ ತರ್ಕಾರಿ ಮಾಡಿರ್ತಾನೆ ಒಬ್ಬನೇ ತರಕಾರಿ ಬೆಳೆಯೋಕಾಗಲ್ಲ ಅವನಿಗೆ ಸಪೋರ್ಟರ್ಸ್ ಆಗಿ ಕೆಲ್ಸದವ್ರು ಬೇಕಾಗಿರ್ತಾರೆ ಕೆಲ್ಸದವ್ರು ಸಿಗ್ತಾ ಇಲ್ಲ ಅವಾಗ ಏನಾಗ್ತದೆ ಅವನ ಆಸಕ್ತಿಯನ್ನ ಕಳಿಸ್ಕೊಳ್ತಾನೆ ಅವಾಗ ಆಹಾರ ಬೆಳೆಗಳನ್ನ ಬೆಳೆಯೋದಕ್ಕಾಗಲ್ಲ ಅದು ಕುಂಠಿತವಾಗ್ತಾ ಬರ್ತದೆ ಸೊ ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸೊ ಆಹಾರದ ಕೊರತೆ ಉಂಟಾಗ್ತಾ ಇದೆ ಈಗ ಸರ್ಕಾರ ಏನ್ ಮಾಡ್ಬೇಕು ಅಂತಂದ್ರೆ ಹೆಚ್ಚು ಹೆಚ್ಚು ವ್ಯವಸಾಯಕ್ಕೆ ಕೃಷಿಗೆ ಹೆಚ್ಚು ಪ್ರೋತ್ಸಾಹನ ಕೊಡ್ಬೇಕು ಮತ್ತೆ ಅವ್ರು ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆಯನ್ನ ಕೊಟ್ಟಾಗ ಹೆಚ್ಚು ಹೆಚ್ಚು ರೈತರು ಆಸಕ್ತಿಯಿಂದ ವ್ಯವಸಾಯವನ್ನ ಮಾಡ್ತಾರೆ ನಾವು ಎಲ್ಲೋ ಒಂದು ಕಡೆ ಒಬ್ಬ ರೈತನಿಗೆ ಪ್ರಾಫಿಟ್ ಆಯ್ತು ಅಂತ ನೋಡಬಾರ್ದು ಸೊ ಬೇರೆ ಎಲ್ಲಾ ರೈತರನ್ನ ಜೀವನವನ್ನ ಯಾವ ರೀತಿ ಅನ್ನೋದನ್ನ ಮೊದಲು ಅಧ್ಯಯನ ಮಾಡ್ಬೇಕು ನಿಮ್ಗೊಂದು ಗಾದೆ ಸಾಲದಲ್ಲೇ ಹುಟ್ಟು ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸಾಯ್ತಾನೆ ಅಂತ ಇದು ಅಕ್ಷರತಾ ಸತ್ಯ ಮೇಡಮ್ ಅಂತಂದ್ರೆ ನಾನು ಕೂಡ ಒಬ್ಬ ರೈತ ಮನೆತನದಿಂದ ಬಂದಿದ್ದೀನಿ ರೈತರ ಕಷ್ಟ ಏನು ಅನ್ನೋದು ನನಗೂ ತುಂಬಾ ಚೆನ್ನಾಗಿ ಅದರ ಅರಿವಿದೆ ಮೇಡಮ್ ಸೊ ಆದ್ರಿಂದ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮವನ್ನ ವಹಿಸ್ಬೇಕು ಸೊ ಏನೋ ಯಾತಕ್ಕೆ ಇದು ಪ್ರಾಬ್ಲಮ್ ಆಗ್ತಾ ಇದೆ ಬೆಲೆಗಳು ಇದಕ್ಕಿದ್ದಂತೆ ಯಾತಕ್ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ನಾವು ಯಾವ ರೀತಿಯ ಒಂದು ಕ್ರಮವನ್ನ ಕೈಗೊಳ್ಬೇಕು ಅನ್ನೋದನ್ನ ಸರ್ಕಾರ ಮೊದಲು ಅದ್ರ ಬಗ್ಗೆ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಾಗ ಮಾತ್ರ ಇದನ್ನೆಲ್ಲವನ್ನ ಅಹ್ ಪರಿಹರಿಸಕ್ಕೆ ಸಾಧ್ಯ ಮೇಡಮ್ ಖಂಡಿತ ಮಾತಾಡ್ತೀನಿ ಮೇಡಮ್ ನಿಮ್ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದಂತಹ ಎಂ ಮಂಜುನಾಥ್ ಅವರು ಭಾಗಿಯಾಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಏನು ಗ್ರಹಿಣಿಯೊಬ್ಬರು ಸಾವಿತ್ರಿ ಅಂತ ಹೇಳಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನಮಸ್ಕಾರ ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಗೃಹಿಣಿ ಆಗಿದ್ದರಿಂದ ನಿಮ್ಮನ್ನೇ ಕೇಳ್ತಾ ಇದ್ದೀನಿ ಮೊದಲನೇದಾಗಿ ಏನು ಹೇಳ್ತೀರಾ ಮೇಡಮ್ ಎಲ್ಲ ದುಬಾರಿ ಆಗ್ಬಿಟ್ಟಿದೆ ಟೊಮೊಟೊ ತಗೋ ಕಾಸ್ಟ್ಲಿ ಹಾಲು ತಗೋ ಕಾಸ್ಟ್ಲಿ ಮೊಸರು ತಗೋ ಕಾಸ್ಟ್ಲಿ ದಿನಸಿ ಅಂಗಡಿಗೆ ಹೋಗ್ತೀವಿ ಕಾಸ್ಟ್ಲಿ ಅಟ್ಲೀಸ್ಟ್ ಪೆಟ್ರೋಲ್ ಕಾಸ್ಟ್ಲಿ ಹೆಂಗಿದೆ ಜೀವನ ಜೀವನ ಅನ್ನೋದು ಹೇಳೋಕ್ಕಾಗಲ್ಲ ಮೇಡಮ್ ಇಂದಿನಿಂದಾನು ಬಂದಿರೋ ಹೊಸ ವಿಷಯ ಅಂತ ಏನು ಇಲ್ಲ ಏನು ಐತೆ ಮ್ಯಾಮ್ ನಾವು ಮಾಡ್ತಾ ಇರೋದು ಜನರಲ್ ಆಗಿ ಇವಾಗ ಅಂಗಡಿಗೋದ್ರು ಏರಿಕೆ ಆಗ್ತಾ ಇರುತ್ತೆ ಇಳ್ತಾ ಆಗ್ತಾ ಇರುತ್ತೆ ಅದನ್ನ ಯಾವ ರೀತಿ ನಾವು ಯಾವ ರೀತಿ ಮಾಡ್ಬೇಕು ನಮ್ಗೂ ಗೊತ್ತಾಗಲ್ಲ ದಿ ಅಂತ ಏರಿಕೆ ಆಗುತ್ತೆ ದಿಢೀರ್ ಅಂತ ಹಂಗೆ ಕುಂಟಿ ಹಂಗೆ ಕಮ್ಮಿ ಆಗುತ್ತೆ ಅದು ಯಾವ ತರ ನಮ್ಗೂ ಒಂಥರ ಆಶ್ಚರ್ಯಕವಾದಂತ ಸನ್ನಿವೇಶ ಇದೆಲ್ಲ ಹ್ಯಾ ಬ್ಯಾಲೆನ್ಸ್ ಮಾಡ್ತೀವಿ ನಗರ ಜೀವನ ಮತ್ತು ಹಳ್ಳಿ ಜೀವನ ಅಂದಾಗ ಕೊಂಚ ಸ್ಲೈಟ್ ಡಿಫ್ರೆನ್ಸ್ ಅಂತೂ ಡೆಫಿನೆಟ್ಲಿ ಇದ್ದೇ ಇರುತ್ತೆ ನಗರ ಜೀವನ ಅಂದಾಗ ನಮ್ಮ ಆಗಲೇ ಮಾತಾಡ್ತಾ ಇದ್ರು ಇಲ್ಲೊಂದು ರೆಂಟೆಡ್ ಹೌಸಲ್ಲಿ ಇರ್ತೀನಿ ಅಂತ ಹೇಳಿದ್ರು ಅದು ಸಿಂಗಲ್ ಬಿ ಎಚ್ ಎ ಅಂದ್ಕೊಂಡ್ರು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಕೊಡಬೇಕು ಟು ಬಿ ಎಚ್ ಕೆ ಹೌಸಲ್ಲಿ ಇರ್ತೀವಿ ಅಂತ ಹೇಳಿದ್ರೆ ಹದಿನೆಂಟರಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರೆಗೂ ಕೊಡಬೇಕು ಅದರ ಜೊತೆಗೆ ಮನೆ ನಡಿಬೇಕು ಮಕ್ಕಳ ಫೀಸ್ ಕಟ್ಟಬೇಕು ಮತ್ತೇನು ಮಕ್ಕಳಿಗೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಏನೋ ಟೀಚ್ ಸ್ಪೆಷಲ್ ಕೋಚಿಂಗ್ ಕೊಡಿಸ್ತೀವಿ ಅಂದರೆ ಅದಕ್ಕಂತೂ ಹ್ಯೂಜ್ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಒಂದು ಕುಟುಂಬ ನಿರ್ವಹಣೆಗೆ ಈ ರೀತಿ ಬೆಲೆ ಏರಿಕೆ ಅನ್ನೋದು ಎಷ್ಟರ ಮಟ್ಟಿಗೆ ಸಮಸ್ಯೆ ತರತ್ತೆ ಅಂತ ಅನಿಸುತ್ತೆ ಸಮಸ್ಯೆ ತರುತ್ತೆ ಬೆಲೆ ಅಂದ್ರೆ ಇವಾಗ ಪೇಮೆಂಟ್ ಇವಾಗ ಮನುಷ್ಯನಿಗೆ ಬರುವಂತ ಹತ್ತು ಸಾವಿರದಲ್ಲಿ ಯಾವ ತರ ಕೆಲವು ಹತ್ತು ಸಾವಿರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು ಅಂತವರು ಇವಾಗ ಪರಿಸ್ಥಿತಿ ಮನೇಲಿ ಒಬ್ರು ಹುಷಾರಿಲ್ಲ ಮನೇಲಿ ಮಲಗಿರ್ತಾರೆ ಇನ್ನೊಬ್ಬರ ಒಬ್ಬರೇ ಜೀವನ ನಡೆಸ್ಕೊಂಡು ಮೂರು ಜನ ನಾಲ್ಕು ಜನ ಊಟ ಮಾಡ್ಬೇಕು ಅದಕ್ಕೆ ಕಷ್ಟ ಆಗುತ್ತೆ ಏನು ಆಗ ನಿಭಾಯ್ಸಕ್ ಎದುರಿಸಕ್ ಏನು ಇಲ್ಲ ಏನೇ ಬಂದ್ರೆ ಎದರ್ಸ್ಬೇಕು ಅನ್ನೋದು ಹೋಗ್ತಾರೆ ಇವಾಗ ಒಂದ್ ರೂಪಾಯಿ ಎರಡು ರೂಪಾಯಿ ತರುವಂತ ಯಾವ್ದು ಇಲ್ಲ ಈಗ ಎಲ್ಲ ನೂರು ರೂಪಾಯಿ ತಗೊಂಡು ಹೋದ್ರು ನೂರು ರೂಪಾಯಿ ಎರಡು ಏನಾದ್ರು ಒಂದು ತರಬಹುದು ತರಕಾರಿ ಯಾವ್ದಾದ್ರು ಎರಡು ಒಂದ್ ಕೆಜಿ ಎರಡು ಕೆಜಿ ತಗೋತಿದ್ರೆ ಕಾಲ್ ಕೆಜಿ ಬಂದ್ ಹೌದೌದು ಖಂಡಿತ ಇವಾಗ ತರ ಪರಿಸ್ಥಿತಿ ಬಂದೈತೆ ಮಂಜುನಾಥ್ ಅವ್ರ ಮಾತು ಹೇಳುವಂತ ವಿಷಯಗಳೇ ಇವೆಲ್ಲ ಹೌದ್ ಹೌದ್ ಹೌದು ಮಂಜುನಾಥ್ ಅವ್ರ ಇವತ್ತು ಹೆಚ್ ಡಿ ಸ್ವಾಮಿ ಅವರು ಒಂದ್ ಮಾತು ಹೇಳಿದ್ದಾರೆ ಎಪ್ಪತ್ತೇಳರ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಸಂಭ್ರಮದಲ್ಲಿದ್ದೇವೆ ನಾವೆಲ್ಲರೂ ಕೂಡ ಸುಗಮವಾಗಿ ಸುಭಿಕ್ಷವಾಗಿ ಜೀವನ ಮಾಡಬೇಕಾಗಿತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಬೇಡ್ಕೊಂಡು ತಿನ್ನೋ ಪರಿಸ್ಥಿತಿ ಬಂದಿದೆ ಅಂತ ಸ್ಥಿತಿಗೆ ತಂದು ಬಿಟ್ಟಿದ್ದಾರೆ ಅಂತ ನೋಡಿದ್ರೆ ಜೀವನ ಕೂಡ ಹಂಗೆ ಇದೆ ಏನು ಸುಲಲಿತವಾಗಿಲ್ಲ ಎಲ್ಲ ದುಬಾರಿ ಆಗ್ಬಿಟ್ಟಿದೆ ಏನಂತೀರಿ ಮೊದಲನೇದಾಗಿ ನಾಡಿನ ಜನತೆಗೆ ಎಪ್ಪತ್ತೇಳನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಸಹ ಸಹ ನಮ್ಮ ಈಗ ಕುಮಾರಸ್ವಾಮಿ ಅವರಿಗೆ ಅವ್ರ ಏನು ಅವ್ರು ಹೇಳೋ ಮಾತನ್ನ ನಾವು ಯಾವುದೇ ಲೆಕ್ಕಕ್ಕೂ ತೊಗೊಳಂಗಿಲ್ಲ ಬಿಡಿ ಸಾರ್ವಜನಿಕವಾಗಿ ಯಾಕಂದರೆ ಪಾಪ ಅವರು ಸರ್ಕಾರ ಅವ್ರದ್ದು ಆಡಳಿತ ಇಲ್ಲ ಅಂದಿನ ಕಾಲದಿಂದ ಸರ್ಕಾರ ನಡೆಸ್ಕೊಂತ ಬಂದಿದ್ದವ್ರು ಅವರು ಅಂದರೆ ಅಧಿಕಾರ ಅನುಭವಿಸ್ಕೊಂಡೇ ಬಂದಿರೋರು ಈಗ ಅಧಿಕಾರ ಇಲ್ದ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಈಗ ಯಾವ ಸರ್ಕಾರ ಅವ್ರ ವಿರೋಧ ಪಕ್ಷದಲ್ಲಿದ್ದಾಗ ಯಾವ ಸರ್ಕಾರ ಇರ್ತದೋ ಆ ಸರ್ಕಾರದ ಬಗ್ಗೆ ಅವರು ಟೀಕೆ ಟಿಪ್ಪಣಿ ಮಾಡೋದು ಜನಸಾಮಾನ್ಯರ ಹಿತದೃಷ್ಟಿ ಅಂತ ಹೇಳಿದ್ರೆ ಇವತ್ತೇ ಏನು ತರಕಾರಿ ಬೆಲೆ ಆಗ್ಬೋದು ಬೇರೆ ವಸ್ತುಗಳ ಬೆಲೆ ಆಗಿರ್ಬೋದು ಜಾಸ್ತಿ ಆಗ್ಲಿ ಕಮ್ಮಿ ಆಗ್ಲಿ ಏನಾಗಿಲ್ಲ ಎಲ್ಲಾ ಸರ್ಕಾರಗಳಿದ್ದಾಗು ಆಗ್ತಾ ಇರ್ತದೆ ಯಾವುದೇ ಸರ್ಕಾರ ಹೋದ್ರೂ ಆಗ್ತಾ ಇರ್ತದೆ ಈಗ ಬಿಜೆಪಿ ಸರ್ಕಾರ ಇದ್ದಾಗ ಎಲ್ಲ ಪ್ರತಿಯೊಂದು ಇರ್ತು ಕಳ್ಳೇಪುರಿ ಸಮೇತ ಬೆಲೆ ಜಾಸ್ತಿ ಆಯ್ತು ಹಂಗಂತೇಳಿ ಯಾರೋ ಜನ ಊಟ ಮಾಡೋದು ಬಿಟ್ಟಿಲ್ಲ ದುಡಿತ ದುಡಿತಾನೆ ಇದ್ದಾರೆ ಏನಪ್ಪಾ ಅಂದ್ರೆ ಸ್ವಲ್ಪ ಈಗ ನಮ್ಮ ಸಾವಿತ್ರಿ ಮೇಡಮ್ ಅವ್ರು ಹಾಗೆ ಒಂದು ಹತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ತಗೋತಾರೆ ಸ್ಯಾಲ್ರಿ ತಗೊಳರು ಈ ಈ ತಿಂಗಳಲ್ಲಿ ಒಂದು ಹತ್ತು ಸಾವಿರ ರೂಪಾಯಿನೂ ಖರ್ಚಾಗ್ಬಿಡ್ತು ಉಳಿತಾಯ ಆಗೋದಿಲ್ಲ ಹಂಗೆ ಇಲ್ಲ ಒಂದು ಸ್ವಲ್ಪ ರೇಟ್ ಹಿಂದೆ ಮುಂದೆ ಆದಾಗ ಹತ್ತು ಸಾವಿರದಲ್ಲಿ ಒಂದು ಸ್ವಲ್ಪ ಏನೋ ಉಳಿತಾಯ ಮಾಡಿ ನೆಕ್ಸ್ಟ್ ಮಕ್ಕಳ ಫ್ಯೂಚರ್ಗೆ ಏನೋ ಸ್ಕೂಲ್ಗೋ ಇಲ್ಲ ಬಟ್ಟೆ ತಗೊಳ್ಳೋದಿಕ್ಕೋ ಏನೋ ಒಂದಕ್ಕೆ ಉಪಯೋಗ ಆಗುತ್ತೆ ಅಷ್ಟು ಬಿಟ್ರೆ ಯಾವುದೇ ಸರ್ಕಾರ ಇರಲಿ ಯಾವುದೇ ಸರ್ಕಾರ ಇಲ್ಲದೆ ಇರಲಿ ಇನ್ನೊಬ್ಬರು ವಿರೋಧ ಪಕ್ಷದ ಟೀಕೆ ಮಾಡೋದು ಸಹಜ ಈ ಕಾಂಗ್ರೆಸ್ ಬಂದದಂತ ಏನಿಲ್ಲ ಕಾಂಗ್ರೆಸ್ ಬಂದು ಕೇವಲ ಕಾಂಗ್ರೆಸ್ ಸರ್ಕಾರ ಬಂದು ಕೇವಲ ಮೂರ್ ತಿಂಗಳಾಗಿರೋದು ಐದು ವರ್ಷ ಬಿಜೆಪಿ ಸರ್ಕಾರ ಐತಿ ಏನು ಕ್ರಮ ತಗೊಂಡಿದ್ದೀರಾ ತಗೊಂಡಿದ್ದಾರೆ ನಾರ್ಮಲ್ ಆಗಿ ಏನೇನು ತಗೊಂಡಿಲ್ಲ ಬಡವರು ಬಡವರಾಗಿ ಉಳ್ಕೊಂಡಿದ್ದಾರೆ ಸಾಹುಕಾರ್ ಸಾಹುಕಾರರಾಗಿ ಉಳ್ಕೊಂಡಿದ್ದಾರೆ ಬಡವ್ರು ಮಾಮೂಲಿ ಬೆಲೆ ಏರಿಕೆ ಆಗ್ತಾನೆ ಇರ್ತದೆ ಏನಪ್ಪಾ ಅಂತ ಹೇಳಿದ್ರೆ ಮೊದಲು ಈಗ ಸ್ವಲ್ಪ ಆಡಂಬರ ಜೀವನ ಮಾಡೋ ಅಂಥವ್ರು ಸ್ವಲ್ಪ ಕಡಿತ ಮಾಡ್ಕೊಂಡು ಜೀವನ ಅಂತೂ ಸಾಗಿಸ್ತಾ ಇರ್ತಾರೆ ಯಾರುನು ಬೆಲೆ ಏರಿ ಜಾಸ್ತಿ ಏರಿಕೆ ಜಾಸ್ತಿ ಆಯ್ತು ಅಂತ ಹೇಳಿ ಪ್ರಾಣ ಕಳ್ಕೊಳ್ಳೋದೇನಿಲ್ಲ ಇನ್ನೊಂದ್ ರೀತಿ ಹೇಳ್ಬೇಕು ಅಂತ ಹೇಳಿದ್ರೆ ಪಾಯಿಂಟು ಬೆಲೆ ಏರಿಕೆ ಆಗಿರೋದು ನಮ್ಮ ರೈತರ ದೃಷ್ಟಿಯಿಂದ ಒಂದು ಒಳ್ಳೇದು ಅಂತ ನಾನು ನನ್ನ ತಲುಪಿದ್ರೆ ಅದೇ ನಾನು ಅಲ್ಲಿ ನೀವು ಬಂದ್ರೆ ಈ ಮಧ್ಯವರ್ತಿಗಳು ಅವಳಿ ತುಂಬಾ ಆಗಿರೋದ್ರಿಂದ ಅದನ್ನ ಏನನ್ನ ಸರ್ಕಾರ ಸರ್ಕಾರದ ಮಟ್ಟದಲ್ಲಿ ಏನನ್ನ ರೈತರಿಗೆ ನೇರವಾಗಿ ತಲುಪಂತ ಒಂದು ಏನನ್ನ ಒಂದು ಕಾರ್ಯಕ್ರಮ ರೂಪಿಸಿದ್ರೆ ತುಂಬಾ ಜನಗಳಿಗೆ ಅನುಕೂಲ ಆಗ್ತದೆ ಶಿವರಾಮ್ ಉಳಿತಾಯ ಅನ್ನೋದು ಇವತ್ತಿನ ದುಬಾರಿ ಜೀವನದಲ್ಲಿ ಕನಸು ಆಗ್ಬಿಟ್ಟಿದೆ ಈಗ ಇವರು ಹೇಳ್ತಿದ್ದಂಗೆನೆ ಒಂದ್ ಹತ್ ಹದಿನೈದು ಸಾವಿರ ರೂಪಾಯಿ ತಗೋತೀನಿ ಅಂತ ಹೇಳಿದ್ರೆ ಆ ತಿಂಗಳ ಸಂಬಳ ಅಲ್ಲಿಗೆ ಮುಗ್ದು ಹೋಗ್ಬಿಡುತ್ತೆ ಹೊರತು ಅಟ್ಲೀಸ್ಟ್ ಇವತ್ತಿನ ಜೀವಮಾನದಲ್ಲಿ ಒಂದು ಹತ್ ಸಾವಿರನವ್ರು ಉಳಿತಾಯ ಅಂತ ಎತ್ತಿ ಬಟ್ ಅದಾಗ್ತಿಲ್ವಲ್ಲ ಏನು ನಾ ಏನ್ ಕಷ್ಟ

ಸಿಟಿ ಲೈಫ್ಗೂ ಹಳ್ಳಿ ಲೈಫ್ಗೂ ಏನಾದರೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ಯಾಕಂದ್ರೆ ಸಿಟಿ ಲೈಫಲ್ಲಿ ಮೇಜರ್ ಆಗಿ ಬರೋದು ನಮಗೆ ಬಾಡಿಗೆ ಅದೇ ಫಸ್ಟ್ ಬರೋದು ನಿಮಗೆ ಆಮೇಲೆ ತರಕಾರಿ ಆಗಲಿ ಪ್ರತಿ ಒಂದು ಏನೋ ತೊಗೊಂಡ್ರು ಅಲ್ಲಿಂದ ಹಳ್ಳಿಗಿಂತ ಇಲ್ಲಿಗೆ ಹದಿನೈದು ರೂಪಾಯಿ ಜಾಸ್ತಿನೇ ಇರುತ್ತೆ ಹೊರತು ಕಡಿಮೆ ಅಂತ ಇರೋದಿಲ್ಲ ಹಳ್ಳಿಯಲ್ಲಾದ್ರೆ ನಾವು ಒಂದು 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 ಎರಡು ಸಾವಿರ ರೂಪಾಯಿ ಜೀವನ ಮಾಡ್ಬೋದು ಅಲ್ಲಿ ತರಕಾರಿ ತಂದು ಹಾಕ್ಬಿಟ್ರೆ ಅಥವಾ ಒಂದು ಐದು ಸಾವಿರ ರೂಪಾಯಿ ನಾವು ಜೀವನ ಆರಾಮಾಗಿ ಮಾಡ್ಬೋದು ಅದು ಸಿಟಿಲಿ ಆಗಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ ತುಂಬಾ ಕಷ್ಟ ಶೈಲಜಿ ಮೇಡಮ್ ಗ್ಯಾರಂಟಿ ಯೋಜನೆಗಳು ಬಂತು ಒಂದು ಕಡೆ ಶಾಸಕರುಗಳು ಅನುದಾನ ಕೊಡಿ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ತಿದ್ದಾರೆ ಇನ್ನೂ ಕೆಲವೊಂದು ಅಭಿವೃದ್ಧಿ ಯೋಜನೆಗಳೇ ಕಾಮಗಾರಿಗಳೇ ಬಾಕಿ ಉಳ್ಕೊಂಡಿದ್ದಾವೆ ಅದ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಪ್ರಾಜೆಕ್ಟ್ಗಳು ಬಹಳ ದೊಡ್ಡದು ಯಾಕೆಂದ್ರೆ ಇಂದಿರಾ ಕ್ಯಾಂಟೀನ್ ಮಾಡಬೇಕು ಅದನ್ನು ತುಂಬ ಚೆನ್ನಾಗಿ ಮಾಡಬೇಕು ಅನ್ನುವಂಥ ಬ್ರ್ಯಾಂಡ್ ಬೆಂಗಳೂರನ್ನು ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನುವಂಥ ಬಹಳಷ್ಟು ಯೋಜನೆಗಳನ್ನ ಇಟ್ಕೊಂಡಿದ್ದಾರೆ ಜೊತೆಗೆ ಗ್ಯಾರಂಟಿನ ಅನುಷ್ಠಾನಕ್ ತರಬೇಕು ಅಂತ ಹೇಳಿದ್ರೆ ಐವತ್ತೆಂಟು ಸಾವಿರ ಕೋಟಿಯಿಂದ ಅರವತ್ತೆರಡು ಸಾವಿರ ಕೋಟಿ ಸೊ ಇಂತಹ ಯೋಜನೆಗಳು ಕೂಡ ಏನಾದ್ರು ಕಾರಣ ಆಗ್ತಿದೆ ಅಂತ ಅನ್ಸತ್ತ ನಿಮ್ಗೆ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಕೊಡ್ತೀರಾ ಕೊಡ್ತಾರೆ ಒಂದು ಹೆಣ್ಮಗಳಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟಾಗ ಹೆಣ್ಮಕ್ಳು ಎರಡ್ ಸಾವಿರ ರೂಪಾಯಿ ಡಬ್ಬದಲ್ಲಿ ಇಟ್ಕೊಳ್ಳಲ್ಲ ಅದನ್ನ ತಂದು ಮಾರ್ಕೆಟ್ ಅಲ್ಲಿ ವಸ್ತುಗಳನ್ನ ತೆಗೆದುಕೊಳ್ತಾರೆ ಸೊ ಅದು ವಸ್ತು ಹಣ ಏನು ಚಲಾವಣೆ ಆಗುತ್ತೆ ಸೊ ಯೋಜನೆಗಳಿಂದ ಇದು ಆಗ್ತಾ ಇದೆ ಅಂತಂದ್ರೆ ಖಂಡಿತ ತಪ್ಪು ನನ್ನ ಪ್ರಕಾರ ಇದು ಯೋಜನೆಗಳಿಂದ ಇಲ್ಲ ಇದು ಏನಾಗ್ತಿದೆ ಕೃಷಿ ಉತ್ಪನ್ನಗಳ ಏನು ಉತ್ಪಾದನೆ ಕೊರತೆ ಉಂಟಾಗ್ತಾ ಇದೆ ಉಂಟಾಗುತ್ತೆ ಮೇಡಮ್ ಯಾಕೆ ಉಂಟಾಗುತ್ತೆ ಕೃಷಿಕರಿಗೆ ಸರಿಯಾದಂತಹ ಸವಲತ್ತನ್ನು ಸರಿಯಾದ ಸಮಯದಲ್ಲಿ ಕೊಟ್ಲಿಲ್ಲ ಅಂತ ಹೇಳಿದ್ರೆ ಕೃಷಿಕ ಬ್ಯಾಡಪ್ಪ ನಾನು ಯಾಕೆ ಕೃಷಿ ಮಾಡ್ಬೇಕು ಅಂತ ಹಳ್ಳಿ ಬಿಟ್ಟು ಸಿಟಿಗ್ ಬರ್ತಾನೆ ಭಾರತ ಹಳ್ಳಿಗಳ ದೇಶ ಅಂತ ನಾವು ಬರೀ ಬಾಯಿ ಮಾತಿಗ್ ಹೇಳೋದಲ್ಲ ಕೃಷಿಯನ್ನ ಉತ್ತೇಜನ ಮಾಡುವಂತಹ ಸರ್ಕಾರದ ಹಲವಾರು ಯೋಜನೆಗಳು ಬರಬೇಕು ಅದಾಗ್ತಿಲ್ವಲ್ಲ ಈ ಸತಿ ಬಜೆಟ್ ಕೃಷಿ ಯೋಜನೆಗಳನ್ನ ಹೆಚ್ಚು ಹೆಚ್ಚು ಕೃಷಿ ಯೋಜನೆಗಳನ್ನ ಜಾರಿಗೊಳಿಸಬೇಕು ಜೊತೆಗೆ ಮಾರುಕಟ್ಟೆ ರಿಫಾರ್ಮ್ಸ್ ಮಾರುಕಟ್ಟೆ ಸುಧಾರಣೆ ಕಾಯ್ದೆಗಳನ್ನ ತರಬೇಕು ಮೇಡಮ್ ನಾನು ಮಿಡಿಬಲ್ ಇಂಡಿಯಾದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಪಿರಿಡ್ರಲ್ಲಿ ಮಾರುಕಟ್ಟೆ ಸುಧಾರಣೆ ಅಂತ ಒಂದು ಕಾಯ್ದೆನ ತಂದಿದ್ದು ಅಂತ ಹೇಳಿದ್ರೆ ಒಂದು ಯಾವುದೇ ಒಂದು ವಸ್ತುವಿನ ಬೆಲೆಯನ್ನ ಏನು ಸರ್ಕಾರ ಅಥವಾ ರಾಜ್ಯನೇ ನಿಗದಿ ಮಾಡ್ತಾ ಇದ್ದ ಅದೇ ಬೆಲೆಗೆ ಅವರು ಮಾರಾಟ ಮಾಡಬೇಕಾಗಿತ್ತು ಅದೇ ಬೆಲೆಗೆ ಮಾರಾಟ ಮಾಡ್ಬೇಕಾಗಿತ್ತು ಜನ ಅದನ್ನ ಕೊಂಡ್ ಅವನು ಹೆಚ್ಚು ಕಮ್ಮಿ ಒಂದ್ ರೂಪಾಯಿ ಜಾಸ್ತಿ ಮಾಡಿದ್ರು ಕೂಡ ಅವನ ಕಾನೂನ ಶಿಕ್ಷೆಗೆ ಒಳಪಡ್ತಾ ತರ ರೀತಿಯ ಕಾನೂನುಗಳನ್ನ ತಂದು ಈ ಮಾರುಕಟ್ಟೆ ರಿಫಾರ್ಮ್ಸ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಮಾತ್ರ ಇಂತ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡಬಹುದು ಅಂತ ನಾನು ಅನಿಸ್ತೀನಿ ಹೇಳ್ತೀನಿ ಮೇಡಮ್ ಮಂಜುನಾಥ್ ಅವರೇ ನಮಗೆ ರೈತ ಅಂದಾಗ ನಾನು ಹಲವಾರು ಡಿಬೇಟಿಗಳಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀನಿ ಒಂದು ಸಣ್ಣ ಮಗು ನೀವು ಕರೀರಿ ನೀನು ಫಾರ್ಮರ್ ಅಥವಾ ರೈತನ ಚಿತ್ರ ಬಿಡಿಸು ಅಂತ ಹೇಳಿದ್ರೆ ಅವನು ಹರಿದೋಗಿರೋ ಪಂಚೆ ಬರಡು ಭೂಮಿಲಿ ಒಂದು ಸ್ಟಿಕ್ ಹಿಡ್ಕೊಂಡು ಅಂದರೆ ಒಂದು ಕೋಲ್ನ ಊರುಗೋಲ್ನ ಏನೋ ಹಿಡ್ಕೊಂಡು ಆಕಾಶ ನೋಡ್ತಿರೋದು ಮಳೆ ಯಾವಾಗ ಬರ್ತಿದೆ ಅಂತ ನೋಡೋ ಚಿತ್ರ ಬಿಡಿಸ್ತಾನೆ ಹೊರತು ಫಾರ್ಚುನರ್ ಕಾರಲ್ಲಿ ಒಂದು ಗ್ರೀನ್ ಕಲರ್ ಶಾಲ್ ಹಾಕ್ಕೊಂಡು ಬರೋ ರೈತನ ಚಿತ್ರ ಬರೆಸ್ ಬಳಿ ಬರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂಥ ಒಂದು ಸಿಚುವೇಶನನ್ನು ನಾವು ರೈತ ವರ್ಗಕ್ಕೆ ಕೊಟ್ಟಿದ್ದೀವಿ ವಿಪರ್ಯಾಸ ಅನ್ಸಲ್ವ ಇದು ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಇವತ್ತು ರೈತನಿಗೆ ನಾನು ಒಬ್ಬ ರೈತನೇ ನನಗೂ ರೈತರ ಜೀವನ ತುಂಬ ಇಷ್ಟ ನನಗೆ ಬೆಂಗಳೂರಲ್ಲಿ ನಾವು ಇದ್ದೀವಿ ಅಷ್ಟೇ ಬಟ್ ನನಗೂ ಹಳ್ಳಿ ಜೀವನ ತುಂಬಾ ಇಷ್ಟ ನೀವು ಅವಾಗ ಕೇಳಿದ್ರಿ ಹಂಗೆ ಕಂಟಿನ್ಯೂ ಮಾಡ್ತೀನಿ ಹಳ್ಳಿ ಜೀವನಕ್ಕೂ ಸಿಟಿ ಜೀವನಕ್ಕೂ ಏನಪ್ಪ ವ್ಯತ್ಯಾಸ ಅಂತ ಹೇಳಿದ್ರೆ ಈಗೆಲ್ಲ ಇಲ್ಲಿ ಫ್ಯಾಷನ್ ಅಲ್ಲಿ ತಿಂಗಳಿಗೆ ಎರಡು ಸಾವಿರ ಮೂರು ಸಾವಿರ ಇದ್ರೂ ಜೀವನ ನಡ್ಕೊಂಡು ಹೋಗ್ತಾ ಇರ್ತದೆ ಯಾಕಂದ್ರೆ ಅಕ್ಕಿ ಬೆಳಿತೀವಿ ರಾಗಿ ಬೆಳಿತೀವಿ ಏನೋ ಒಂದ್ ಸ್ವಲ್ಪ ತರಕಾರಿ ಪರ್ಕಾರಿ ಇಲ್ಲ ಹಂಗಲ್ಲ ಪಕ್ಕದ ಮನೆಯವನು ಸಂಬಂಧ ಇರ್ತಾರೆ ಹಾ ಪಕ್ಕದ ಮನೆಯವ್ರ ಸಂಬಂಧ ಇಲ್ಲ ಇರ್ತಾರೆ ಅನ್ನೋದು ಒಂದ್ ಪ್ರಶ್ನೆ ನಾವ್ ಇಲ್ಲಿ ಸಿಟಿ ಜೀವನ ಹೆಂಗಿದೆ ಅಂದ್ರೆ ಪಕ್ಕದ ಯಾವ ತರ ಜೀವನ ಮಾಡ್ತಿರ್ತಾನ ನೋಡಿ ಆಸೆ ಬಿದ್ದ್ಬಿಡ್ತಿವಿ ಅಂತ ಅವ್ರು ನೋಡ್ತಿರಿ ಈಗ ಅವನು ದಿನಾ ಈ ತರ ಜೀವನ ನಾವ್ ಒಂದ್ ತರ್ಬೇಕು ಸಾಲ ಮಾಡ್ತೀವೋ ಏನ್ ಮಾಡ್ತೀವೋ ಅದ್ ಗೊತ್ತಿಲ್ಲ ಅವ್ನ ಮನೆಯಲ್ಲಿ ಅವ್ನ್ ದೊಡ್ಡ ಬಿಲ್ಡಿಂಗ್ ಕಟ್ತಾನೋ ನಾವ್ ಏನೋ ಜಮೀನ್ ಮಾರಾಟ ಮಾಡಿನೋ ಇಲ್ಲಾ ದುಡ್ದೋಗ್ ಕಟ್ಟಿರ್ತಾನೆ ನಮ್ಗೆ ಅವಕಾಶ ಇರಲ್ಲ ಅಂತ ಇಟ್ಕೊಳ್ಳಿ ಅವಾಗ ನಾವೇನ್ ಮಾಡ್ತೀವಿ ಸಾಲ ಮಾಡ್ತೀವಿ ಸಾಲ ಮಾಡ್ತೀವಿ ಇಲ್ಲ ರೈತರು ಹಳ್ಳಿ ಹಳ್ಳಿಲಿ ಏನಾರ ಜಮೀನ್ ಗಿ ಮೇಲೆ ಅಲ್ಲೂ ಮಾರಾಟ ಮಾಡೋದು ಈಗ ಬೆಳೆಯವರು ಕಮ್ಮಿ ಆಗ್ತಾರೆ ಬೆಳೆಯವರು ಕಮ್ಮಿ ಆದಾಗ ಆಟೋಮ್ಯಾಟಿಕಲಿ ಅಲ್ಲಿ ಬೆಲೆಗಳು ಒಂದೊಂದ್ಸರಿ ಅಪ್ ಅಂಡ್ ಡೌನ್ ಆಗ್ತದೆ ಬಟ್ ಇವಾಗ ಈ ಕೊರೋನಾ ಬಂದು ನಮ್ಗೆಲ್ಲ ಏನಪ್ಪಾ ಅಂದ್ರೆ ಮನುಷ್ಯ ಮನು ಮನುಕುಲಕ್ಕೆ ಒಂದು ಒಂದು ಬುದ್ಧಿ 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 ಬಂದಿದೆ ಹೆಂಗಂದ್ರೆ ಮೊದಲಿಗೆ ರೈತ ಅನ್ನೋದಕ್ಕೆ ಬೆಲೆ ಇರಲಿಲ್ಲ ಮತ್ತೆ ಹಳ್ಳಿ ಜೀವನಕ್ಕೆ ಬೆಲೆನೇ ಇರಲಿಲ್ಲ ಇವತ್ತು ಎಷ್ಟೇ ಸಾವಿರ ಕೋಟಿ ಇದ್ರು ಕೂಡ ಇವತ್ತು ಹಳ್ಳಿ ಜೀವನ ಬಯಸೋ ಜನನೇ ತುಂಬಾ ಜನ ಹೌದು ಅದ್ರೊಳಗೆ ನಾನು ಒಬ್ಬ ಅಲ್ಲ ಇವತ್ತು ಸಿಟಿಲಿ ಒಳ್ಳೊಳ್ಳೆ ಸಂಬಳ ತಗೊಳ್ಳೋರು ಹಳ್ಳಿಲಿ ಜಮೀನ್ ಖರೀದಿ ಮಾಡ್ತಿದ್ದಾರೆ ಏನೋ ಒಂಥರಾ ನೆಮ್ಮದಿ ಇರೋದು ತೋಟದಲ್ಲಿ ಒಂದು ಮನೆ ಮಾಡ್ಕೊಂಡು ಆ ಲೈಫ್ ಇದನ್ನೇ ತುಂಬಾ ಇಷ್ಟ ಪಡ್ತಾರೆ ಇವತ್ತಿನ ಜನರೇಷನ್ ಇವತ್ ಜನರೇಷನ್ ಹಳೆಯರು ಕೊರೋನಾ ಬಂದ್ ನಮ್ಗೆ ಎಲ್ಲರಿಗೂ ಮನುಷ್ಯನಿಗೆ ನನಗೂ ಸೇರ್ಸಿ ಎಲ್ರಿಗೂ ಜನರಲ್ ಆಗಿ ಬುದ್ಧಿ ಕಲ್ಸಿದೆ ಅಂತ ಹೇಳ್ಬೋದು ಅಲ್ಲ ಒಳ್ಳೇದು ಇಲ್ಲ 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 ಪರ್ಸೆಂಟೇಜ್ ಇವತ್ಗೆ ಅದು ಎಲ್ಲ ನಾವು ಮದ್ಲಿಗೆ ಹಂಗೆ ಹೇಳ್ತಾ ಇದ್ದೋ ಇವತ್ ಯಾರಾನೋ ಒಬ್ರು ನಮ್ ನಾನು ನೋಡಿದಂಗೆ ಯಾರಾನೋ ಒಬ್ರು ತೀರೋದು ಐ ಮೀನ್ ಎಕ್ಸ್ಪೆರ್ಡ್ ಆದ್ರೆ ಅಲ್ಲಿ ನಾವು ಹೋಗ್ತೀವಿ ಅಂತ ಇಟ್ಕೊಳ್ಳಿ ಸೊ ಇಷ್ಟೇನ ಮನುಷ್ಯನ ಜೀವನ ಅಂತ ಆ ಸೆಕೆಂಡಲ್ಲಿ ಅನಿಸ್ತದೆ ಅದೆಲ್ಲ ಮುಗಿಸಿ ಹೊರಗಡೆ ಬಂದಿದ ತಕ್ಷಣ ಆಲೇ ಸ್ಟಾರ್ಟ್ ಹತ್ತು ರೂಪಾಯಿಗೂ ಕೂಸ್ತಿನೇ ಅರ್ಧ ಅಡಿಗೂ ಕೂಸ್ತಿನೇ ಬೈದಾಡೋದು ಕುಸ್ತಿ ಆಡೋದು ಜಗಳ ಆಡ್ಕೊಳ್ಳೋದು ಕಾಮನ್ ಆಗ್ಬಿಟ್ಟಿದೆ ಆದ್ರೆ ಇವತ್ತಿನ ಪರಿಸ್ಥಿತಿ ಹಂಗಿಲ್ಲ ಇವತ್ತು ಆ ಕೊರೋನಾ ಬಂದ ಮೇಲೆ ಮನುಷ್ಯ ಸ್ವಲ್ಪ ಬುದ್ಧಿವಂತನ ಆಗಿದ್ದಾನೆ ಮತ್ತೆ ಸ್ವಲ್ಪ ಸ್ವಾಭಿ ಸ್ವಾರ್ಥ ಬಿಟ್ಟಿದ್ದಾನೆ ಸ್ವಾರ್ಥ ಬಿಟ್ಟು ಇವತ್ತೆಲ್ಲ ಕಡೆ ಹಳ್ಳಿ ಜೀವನಕ್ಕೆ ತುಂಬಾ ಬೆಲೆ ಕೊಡ್ತಾರೆ ನಮ್ಗುನು ರೈತರಾಗಬೇಕು ರೈತರ ತರ ನಾವು ಏನಾರ ಬೆಳೆ ಬೆಳಿಬೇಕು ಆತರ ಲೈಫ್ ತುಂಬಾ ಇಷ್ಟಪಡ್ತಾರೆ ಗೃಹಿಣಿಯಾಗಿರೋದ್ರಿಂದಾಗಿ ಮನೇಲೊಂದು ಅಡುಗೆ ಮಾಡ್ತಿರೋ ಸಂದರ್ಭದಲ್ಲೂ ಕೂಡ ರುಚಿ ಚೆನ್ನಾಗಾಗಲಿ ಅಂತ ಹೇಳಿಬಿಟ್ಟು ಒಂದು ಟೊಮೊಟೊ ಹಾಕೋ ಕಡೆ ಎರಡು ಟೊಮೊಟೊ ಹಾಕ್ತಿದ್ವೋ ಅಥವಾ ತರಕಾರಿ ಚೆನ್ನಾಗಿ ಹಾಕ್ತಿದ್ರೋ ಏನೋ ಗೊತ್ತಿಲ್ಲ ಬಟ್ ಇವಾಗ ಒಂದು ಅರ್ಧ ಟೊಮೊಟೊ ಇರಲಿ ಬಿಡ ಟೊಮೊಟೊನೇ ಬೇಡ ಹುಣ್ಸೆಣ್ಣು ಹಾಕೋಣ ಇಂಥದ್ದೊಂದು ಪರಿಸ್ಥಿತಿ ಬಂದಿದೆ ಅದನ್ನು ಪಾಪ ಹೆಣ್ಮಕ್ಳು ಭಾಳ ನೋವಿನಿಂದ ಹೇಳ್ಕೊಳ್ತಾ ಇದ್ರು ಪರಿಸ್ಥಿತಿ ಹೆಂಗಾಗಿದೆ ನೋಡಿ ಅಂತ ಹೇಳಿ ಇದ್ರ ಬಗ್ಗೆ ಏನು ಹೇಳ್ತೀರಿ ಮ್ಯಾಮ್ ಖಂಡಿತ ಇವಾಗ ಟೊಮೊಟೊ ಈಗ ನಾವು ಒಂದೊಂದ್ ಕೆಜಿ ಎರಡೆರಡ್ ಕೆಜಿ ಮೂರ್ ಮೂರ್ ಕೆ ಜಿ ತರ್ತೈದು ಈಗ ಅರ್ಧ ಕೆಜಿ ತರ್ತೀವಿ ನೂರಾ ನಲ್ವತ್ತು ರೂಪಾಯಿ ನೂರಾ ಅರವತ್ತು ರೂಪಾಯಿ ಆಯ್ತು ಕೆಜಿ ಎಪ್ಪತ್ತು ರೂಪಾಯಿ ಅರ್ಧ ಕೆಜಿ ಎಪ್ಪತ್ತು ರೂಪಾಯಿ ಕೊಟ್ಟು ತಗೊಂಬರ್ತೀನಿ ಅದ್ರಲ್ಲಿ ನಾಲ್ಕು ಐದು ಟೊಮೊಟೊ ಅದು ಚೆನ್ನಾಗಿದ್ರು ಓಕೆ ಅದ್ರಲ್ಲಿ ಉಳ್ಕಿರುತ್ತೆ ಏನೂ ಮಾಡಕ್ಕಾಗಲ್ಲ ಪಾಪ ಅವ್ರಿಗೂ ಏನೂ ಹೇಳೋಕ್ಕಾಗಲ್ಲ ಕರೆಕ್ಟ್ ಅದರಿಂದ ನಾವು ಅದನ್ನ ಏನ್ ಮಾಡಿ ಅರ್ಧ ಟೊಮೊಟೊ ಹೌದು ನೀವು ಎರಡ್ದಾಗಿ ಹಾಗೆ ಮಾಡ್ತೀವಿ ಅರ್ಧ ಟೊಮೊಟೊ ಈಗ ಇವಾಗ ಎರಡೆರಡು ಮೂರು ಮೂರು ಹಾಕ್ತಾಯಿದೆ ಉಪ್ಪಿಟ್ಟಿಗೆ ಆಗಲಿ ಸಾಂಬಾರ್ಗೆ ಆಗಲಿ ರಸಂಗೆ ಆಗಲಿ ಏನಕ್ಕೆ ಆಗಲಿ ಬಟ್ ಇವಾಗ ಸ್ವಲ್ಪ ಹುಣ್ಸೆ ಹಣ್ಣು ಯೂಸ್ ಮಾಡಲೇಬೇಕು ಆ ತರ ಸನ್ನಿವೇಶ ಬಂದಿದ್ದು ಏನು ಮಾಡೋಕ್ಕಾಗೋದಿಲ್ಲ ನಾವು ಯಾವ ಪಕ್ಷಕ್ಕೂ ಯಾರಿಗೂ ಮೇಲೂ ನಾವು ಹೇಳಕ್ ಆಗೋದಿಲ್ಲ ಅದು ನ್ಯಾಚುರಲ್ ಪರಿಸ್ಥಿತಿ ಖಂಡಿತ ಅದಿದೆ ಆದ್ರೆ ಅದ್ರ ಒಂದು ನೆಪ ತಗೊಂತಾರೆ ಅಷ್ಟೇ ಸರ್ಕಾರದ ಮೇಲೆ ಯಾವ ಸರ್ಕಾರ ಬಂದ್ರು ಅಷ್ಟೇ ಅಲ್ವಾ ಈಗ ಒಂದು ಬಿಜೆಪಿ ಸರ್ಕಾರ ಇತ್ತು ಅವಾಗ ಏನ್ ಮಾಡ್ತಾ ಇತ್ತು ನಾವು ಹೇಳೋದು ಉದಾಹರಣೆ ಫಾರ್ ಎಕ್ಸಾಂಪಲ್ ತಗೊಳ್ಳೋದು ಇವರು ನಮ್ಮ ರೈತರು ಅಂತಾರೆ ಯಾರು ಜೆ ಡಿ ಎಸ್ ರೈತರು ಅಂತಾರೆ ಅವಾಗಿದ್ದಾಗ ಏನಾಗ್ತಾ ಇತ್ತು ಕರೆಕ್ಟ್ ಇದೆ ಯಾವ ಪ್ರಶ್ನೆ ಇವಾಗ ಸರ್ಕಾರ ಯಾವ ರೀತಿ ಐತ ಅದರ ಮೇಲೆ ಒಂದು ಕಳ್ಳನ ಒಂದು ಪಿಳ್ಳೆ ದವಾ ಅನ್ನದೊಂದು ಕರೆಕ್ಟ್ ಅರ್ಥ ಆಯ್ತು ಅರ್ಥ ಆಯ್ತ ಶಿವராம ಮೂರೆ ಕ್ವಾಲಿಟಿ ಲೈಫ್ ಅಂತ ಒಂದಿರತ್ತೆ ಒಂದು ಊಟ ತಗೊಂಡಾಗ್ಲೂ ಕೂಡ ಏ ಬಹಳ ಉಂಚ ಕ್ವಾಲಿಟಿ ಈ ಕ್ವಾಲಿಟಿ ಫುಡ್ ನ ನಾನು ತಿನ್ಬೇಕು ಅಥವಾ ಒಂದು ಒಂದೆದು ಶಾಪಿಂಗ್ ಮಲ್ ಗೆ ಹೋಗಿದಾಗ ಏ ಇಟ್ ಇಸ್ ಅ ಬೆಸ್ಟ್ ಕ್ವಾಲಿಟಿ ಆ ಶರ್ಟ್ ನ ನಾನು ಬೈ ಮಾಡಬೇಕು ಈ ಥರದೊಂದು ಸನ್ನಿವೇಶಗಳಿರುತ್ತೆ ಇರುತ್ತೆ 40 50 ಸಂಬಳ ತಗೊಳ್ಳೋರಿಗೆ ಕ್ವಾಲಿಟಿ ಲೈಫ್ ನ ಲೀಡ್ ಮಾಡಿ ಅಭ್ಯಾಸನೂ ಆಗ್ಬಿಟ್ಟಿರತ್ತೆ ಬಟ್ ಇವಾಗ ಎಲ್ಲದಕ್ಕೂ ಹಿಂದೆ ಇಟ್ ಹಾಕೋ ಸನ್ನಿವೇಶ ಬಂದಿದೆ ಅಂತ ಅನ್ಸತ್ತೆ ನಾವು ಬ್ರಾಂಡೆಡ್ ಅಂದ್ರೆ ಒಂದ್ ಶರ್ಟ್ ಬ್ರಾಂಡೆಡ್ ಬೇಕು ನಂಗೆ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಅವರು ಲೋಕಲ್ ಹಾಕೋದಿಲ್ಲ ಅವ್ರು ಏಯ್ ಯಾರಿಗುರ ಹಾಕ್ತಾರೆ ಪರವಾಗಿಲ್ಲ ಒಂದ್ ಸಾವಿರ ಅವ್ರು ಪರವಾಗಿಲ್ಲ ಅದೇ ಶರ್ಟೇ ಬೇಕು ನಂಗೆ ಅದೇ ಪ್ಯಾಂಟ್ ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಅವ್ರು ಹೋಗೋದಕ್ಕೆ ತುಂಬಾ ಮುಜುಗರ ಆಗುತ್ತೆ ಏನ್ ಗುರು ಈ ಪರಿಸ್ಥಿತಿ ಬಂದ್ಬಿಡುತ್ತಾ ಅನ್ನೋದೊಂದು ಮುಜುರನು ಈಡಾಗುತ್ತೆ ಈಗ ನೀವು ಅದೇ ಹೇಳಿದ್ರಾಗ್ಲಿ ಈಗ ರೈತರು ಮಾರ್ಕೆಟ್ಗೆ ಹೋಗಿ ತರಕಾರಿ ಆಗಲಿ ಮತ್ತೊಂದಿ ಕೊಡ್ತಾರಂತ ಯಾಕೆ ಇವಾಗ ಒಂದ್ ಹತ್ತು ಪಾಯಿಂಟ್ ಮಾಡಬಾರ್ದು ರೈತರು ಡೈರೆಕ್ಟ್ ಆಗಿ ನಮ್ಮ ಏರಿಯಾಗ ಬಂದು ಅಲ್ಲ ಡೆಲಿವರಿ ಮಾಡ್ಬಾರ್ದು ಜಯನಗರದಲ್ಲಿ ಬೆಂಗಳೂರಲ್ಲಿ ಒಂದ್ ಕಡೆ ಮಾಡಿದ್ರು ಇವ್ರಿಗೆ ಅವ್ರಿಗೆ ಹೋಗಿ ಹೋಗಿ ಮತ್ತೊಬ್ಬಷ್ಟು ಬೆಸ್ಟ್ ಆಗುತ್ತೆ ಅವರೇ ಬಂದು ಡೈರೆಕ್ಟ್ ಅಲ್ಲೇ ಡೆಲಿವರಿ ಮಾಡಲಿ ಅಲ್ಲೇ ಬೇಕಾದ್ರೆ ವ್ಯಾಪಾರ ಮಾಡ್ಲಿ ಅವ್ರ ರೈತರಿಗೆ ಏನ್ ಅವ್ರಿಗೆ ಲಾಭ ಹತ್ತು ರೂಪಾಯಿ ಲಾಭ ಅವ್ರಿಗೆ ಸಿಗ್ಲಿ ಖಂಡಿತ ಖಂಡಿತ ಆತರ ಪಾಯಿಂಟ್ ಔಟ್ ಮಾಡಿದ್ರೆ ಅದೊಂದು ರೈತರಿಗೂ ಜನಗಳಿಗೂ ಅನುಕೂಲ ಆಗುತ್ತೆ ಸುಮ್ನೆ ಯಾಕಂದ್ರೆ ನಾವೀಗ ಬೆಂಗಳೂರು ನಗರ ಅಂತ ತಗೊಂಡ್ರು ಶಿವರಾಮ್ ಅವ್ರ ಹೇಳ್ದಂಗೆನೆ ದೊಡ್ಬಳ್ಳ ತರಕಾರಿ ಬೆಳಿತಾರೆ ಚಿಕ್ಕಬಳ್ಳಾಪುರ ಬೆಳಿತಾರೆ ತುಮಕೂರು ಬೆಳಿತಾರೆ ಈ ಕಡೆ ಹೊಸೂರು ಬೆಳಿತಾರೆ ಕೋಲಾರ ಬೆಳಿತಾರೆ ಬೆಂಗಳೂರು ಬರಬೇಕು ಅನ್ನೋ ಒಂದು ನೆಸೆಸಿಟಿ ಕಮ್ಮಿ ಮಾಡಿ ಈ ಬಾರ್ಡರ್ಗಳಲ್ಲಿ ಉತ್ತರ ದಕ್ಷಿಣ ಸೌತ್ ಭಾಗ ಮಾಡಿ ಅಲ್ಲೇ ಒಂದು ಮಾರ್ಕೆಟ್ ಕ್ರಿಯೇಟ್ ಮಾಡೋದ್ರಿಂದ ರೈತರು ನೇರವಾಗಿ ಬಂದು ವ್ಯಾಪಾರ ಮಾಡಿದ್ರೆ ಜನಗಳಿಗೂ ಈಸಿಯಾಗಿ ಬಂದೀಗ ಈ ಮಾರ್ಕೆಟ್ ಸೆಂಟರ್ಗೆ ಬಂದು ಆ ಟ್ರಾಫಿಕ್ ಆ ಜನ ಹೋಗ್ಬಿಡಿ ಆಗ್ಬಾರ್ದು ಅಂತ ಹೇಳಿದ್ರೆ ಬೆಂಗಳೂರಿಗೆ ಒಂದ್ ನಾಲ್ಕು ಕಡೆ ಮೇನ್ ಮೇನ್ ಸಿಟಿನಲ್ಲಿ ಏನು ಎಲ್ಲ ಎಲ್ಲೋ ಬಾರ್ಡರ್ ಅಲ್ಲಿ ಮಾಡೋದ್ ಬೇಡ ಇದೇ ತರ ಸಿಟಿನಲ್ಲೇ ಒಂದ್ ನಾಲ್ಕು ಭಾಗ ಮಾಡಿ ಮಾಡೋದ್ರಿಂದ ಜನಗಳಿಗೂ ಅನುಕೂಲ ಆಗ್ತದೆ ರೈತರಿಗೂ ತುಂಬಾ ಅನುಕೂಲ ಮೇನ್ ನಮ್ಗೆ ರೈತರು ಇವ್ರು ಹೇಳ್ದಂಗೆ ಸ್ವಾಮಿ ಅವರು ಸರ್ಕಾರ ಬಂದ್ರೆ ನಾವು ರೈತರ ಮಕ್ಕಳು ರೈತರ ಮಕ್ಕಳು ಅಂತಾರೆ ಏನು ಮಾಡಲ್ಲ ಅವಾಗೂ ಹಿಂಗೆ ಇರ್ತದೆ ಅವಾಗ ಇನ್ನೊಬ್ರು ಯಾರೋ ಇನ್ನೊಂದು ಪಕ್ಷದವ್ರು ಹೇಳ್ತಾ ಹೋಗ್ತಾರೆ

ಯಾರೇ ತರ ಪೊಲೀಸ್ ಅವ್ರದ್ದೊಂದ್ ಅವ್ರಿಗೊಂದು ಐಡೆಂಟಿ ಕಾರ್ಡ್ ತರ ಮಾಡಿ ಆ ಕಾರ್ಡ್ ತೋರಿಸಿದ್ರೆ ಅವ್ರದೇ ಈಗ ಮಿನಿಸ್ಟರ್ ಗಳಿಗೆ ಹೆಂಗೆ ವಿಧಾನಸೌಧದಲ್ಲಿ ಒಂದು ಐಡೆಂಟಿ ಕಾರ್ಡ್ ಎಂ ಎಲ್ ಎ ಪಾಸ್ ಅಂತ ತೋರಿಸಿ ಎಷ್ಟು ಗೌರವ ಸಿಗ್ತದೆ ಅದೇ ತರ ರೈತರಿಗೂ ಮಾಡಿದ್ರೆ ಎಲ್ಲಾ ಕಡೆನೂ ವ್ಯಾಲ್ಯೂ ಇಟ್ಟು ಯಾರು ಪೊಲೀಸ್ನವರೇ ಆಗ್ಬೋದು ಅಧಿಕಾರಿಗಳೇ ಆಗ್ಬೋದು ಅವ್ರನ್ನ ಇದ್ರಲ್ಲಿ ಏನು ಲೋ ಇದರಲ್ಲಿ ಯೋಚನೆ ಮಾಡೋದಿಲ್ಲ ಏ ಅವ್ರು ಇವಾಗ ನಮ್ಗೆ ಮಿನಿಸ್ಟರ್ ಇದಂಗೆ ಆತರೇಟ್ ಕೃಷಿ ಕೃಷಿ ಬಗ್ಗೆ ಆಸಕ್ತಿ ಬರುತ್ತೆ ಈಗ ಯಾರು ಇನ್ನು ಈಗ ನಾನು ಏನ್ ಹೇಳಿದೆ ನಿಮ್ಗೆ ಈಗ ಹಳ್ಳಿ ಜೀವನ ಬೇಕು ಕೊರೋನಾ ಬಂದ್ಮೇಲೆ ನಮ್ಗೆ ಹಳ್ಳಿ ಜೀವನನೇ ತುಂಬಾ ಇಷ್ಟ ಅಂತ ಈಗ ಆಲ್ರೆಡಿ ಒಂದ್ ಫಿಫ್ಟಿ ಪರ್ಸೆಂಟ್ ಅಂತ ಫಿಕ್ಸ್ ಆಗೋಗಿದ್ದಾರೆ ಬಿಡಿ ಮೊದ್ಲು ಇರ್ಲಿಲ್ಲ ಮೊದ್ಲು ಇದ್ದು ಎಲ್ಲಾ ಬೆಂಗಳೂರು ಬಂದ್ ಸೇರ್ಕೊ ಇವಾಗ ಹಿಂಗೆಲ್ಲ ಆಗೋದ್ರಿಂದ ಈಗ ಫಿಫ್ಟಿ ಇರೋದು ಸೆವೆಂಟಿ ಫೈವ್ ಆಗುತ್ತೆ ಅವಾಗ ಅಟ್ಲೀಸ್ಟ್ ಈ ಏರಿಕೆ ಬೆಳೆಗಳ ಏರಿಕೆ ತರಕಾರಿಗಳ ಬೆಲೆ ಏರಿಕೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿ ಜನಗಳಿಗೂ ಅನುಕೂಲ ಆಗುತ್ತೆ ನಮ್ಮ ರೈತರು ಬದುಕ್ತಾರೆ ವಾತಾವರಣನೂ ಚೆನ್ನಾಗಿರ್ತದೆ ಖಂಡಿತ ಅವರೇ ನಮ್ಮ ಕಾರ್ಯಕ್ರಮದಲ್ಲಿರುವಂತಹ ಗೆಸ್ಟ್ ಒಂದಷ್ಟು ಸಲಹೆಗಳನ್ನ ಕೊಡ್ತಾ ಇದ್ರು ನೀವು ಕೇಳಿಸಿಕೊಂಡ್ರಿ ಅಂತ ಭಾವಿಸ್ತೀನಿ ಏನಂತೀರಿ ನಿಮ್ಮ ರಿಯಾಕ್ಷನ್ ಏನ್ ಇದಕ್ಕೆ ಖಂಡಿತ ಮೇಡಮ್ ರೈತನಿಗೆ ಒಂದು ಗೌರವಿತವಾಗಿ ರೈತನನ್ನ ನಡೆಸ್ಕೋಬೇಕು ಆ ಕೃಷಿಕ ಅಂತಂದ್ರೆ ಅವನನ್ನ ಒಂದು ಏನು ಈಗ ಅವ್ರು ಹೇಳ್ದಂಗೆ ಎಮ್ ಎಲ್ ಎಂಪಿಗಳನ್ನ ನೋಡ್ದಂಗೆ ರೈತನ ನೋಡಿದಾಗ ಎಲ್ರೂ ಕೂಡ ಆ ವ್ಯವಸಾಯದ ಕಡೆಗೆ ಹೆಚ್ಚು ಒತ್ತನ ಕೊಡ್ತಾರೆ ನಿಮಗ್ ಗೊತ್ತು ವ್ಯವಸಾಯ ಮಾಡ್ತಾ ಇದ್ದಾನೆ ಅವನ್ ರೈತ ಅಂತಂದ್ರೆ ಹುಡುಗಿನೇ ಸಿಗಲ್ಲ ಅವ್ನಿಗೆ ಎಷ್ಟೇ ಜಮೀನ್ ಇರ್ಲಿ ಎಷ್ಟೇ ಅವನು ಸಬಲನಾಗಿರ್ಲಿ ಆಗಿರ್ಲಿ ಅವನಿಗೆ ವ್ಯವಸಾಯ ಮಾಡ್ತಾ ಇದ್ದಾನೆ ಹಳ್ಳಿ ಅಂತ ಹೇಳಿದ್ರೆ ಹುಡುಗಿ ಕೊಡೋದಿಲ್ಲ ಇಲ್ಲಪ್ಪ ನನ್ನ ಮಗಳು ಸಿಟಿಲೇ ಇರ್ಬೇಕು ಆ ತರ ಒಂದು ಮನೋಭಾವ ಜನರಲ್ಲಿ ಬಂದಿರೋದ್ರಿಂದ ಏನಾಗ್ತಾ ಇದೆ ಎಲ್ಲಾ ಈ ರೈತರ ಮಕ್ಕಳುಗಳು ಅಥವಾ ಹಳ್ಳಿಲಿರುವಂತ ಮಕ್ಕಳುಗಳು ಸಿಟಿಗ್ ಬರ್ತಾ ಇದಾರೆ ಸೊ ಏನ ಇದ್ರಿಂದ ಏನಾಗುತ್ತೆ ಅದೇ ಕೃಷಿ ವ್ಯವಸ್ಥೆ ಅನ್ನೋದು ಕುಂಠಿತವಾಗ್ತದೆ ಅದೆಲ್ಲದಕ್ಕಿಂತ ಹಾಗಾಗಿ ಮೇಡಮ್ ಆಧುನಿಕ ತಂತ್ರಜ್ಞಾನವನ್ನ ಕೃಷಿ ಕೃಷಿ ವ್ಯವಸ್ಥೆಯಲ್ಲಿ ಬೆಳೆಸ್ಕೊ ಬಳಸ್ಕೋಬೇಕು ಪಾಶ್ಚಾತ್ಯ ಪಾಶ್ಚಾತ್ಯ ಕಂಟ್ರಿಗಳಲ್ಲಿ ಈ ಕೃಷಿ ವ್ಯವ ಕೃಷಿಯನ್ನ ಮಾಡೋರಿಗೆ ಆಧುನಿಕ ತಂತ್ರಜ್ಞಾನವನ್ನ ಬಳಸ್ಕೊಂಡು ಅಲ್ಲಿ ಕೃಷಿ ಉತ್ಪನ್ನವನ್ನ ಹೆಚ್ಚು ಮಾಡ್ತಾ ಇದಾರೆ ಸರ್ಕಾರ ಆ ನಿಟ್ಟಿನಲ್ಲಿ ಕೂಡ ಕ್ರಮವನ್ನ ಕೈಗೊಳ್ಬೇಕಾಗತ್ತೆ ಮತ್ತು ಗುಣಮಟ್ಟದ ಬಿತ್ತನೆ ಬೀಜಗಳನ್ನ ಕಾಲ ಆಯಾಯ ಕಾಲ ಕಾಲಕ್ಕೆ ಸರಿಯಾಗಿ ಸರಬರಾಜನ್ನ ರೈತರಿಗೆ ಮಾಡಬೇಕು ಮತ್ತು ಗೊಬ್ಬರಗಳನ್ನು ಕೂಡ ರೈತರಿಗೆ ಸರ ಸರಬರಾಜನ್ನು ಮಾಡಬೇಕು ಮತ್ತು ನಿಗದಿತ ಬೆಲೆಯನ್ನ ಫಿಕ್ಸ್ ಮಾಡಿ ಆ ರೈತರಿಗೆ ಕೊಟ್ಟಾಗ ನಿಜವಾಗ್ಲೂ ಕೃಷಿ ಉತ್ಪನ್ನ ಹೆಚ್ಚಾಗುತ್ತೆ ಈ ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಆಗುತ್ತೆ ಕೃಷಿಗೆ ಹೆಚ್ಚು ಒತ್ತು ಕೊಡಬೇಕು ಜೊತೆಗೆ ಕೃಷಿ ಪರ ಯೋಜನೆಗಳನ್ನ ಕಾನೂನುಗಳನ್ನ ಸರ್ಕಾರ ಮಾಡಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಂಡಾಗ ಮಾತ್ರ ಇದೆಲ್ಲ ಸಾಧ್ಯ ಅಂತ ರೈಟ್ ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಅನಂತರಾಮಯ್ಯ ಅವರು ಶಿವರಾಮ್ ಅವರು ಮಂಜುನಾಥ್ ಅವರು ಸಾವಿತ್ರಿ ಅವರು ಶೈಲಜಾ ಅವರು ಎಂಥ ಅದ್ಭುತ ಸಲಹೆಗಳನ್ನು ಕೊಟ್ಟಿದ್ದಾರೆ ನಿಜಕ್ಕೂ ಇಚ್ಛಾಶಕ್ತಿ ಇರುವಂತಹ ಯಾವುದೇ ರಾಜಕಾರಣಿ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಖಂಡಿತವಾಗಲೂ ಈ ಬದುಕು ಸುಂದರ ಆಗುತ್ತೆ ದುಬಾರಿ ಜೀವನದ ಹೊಡೆತದಿಂದ ಖಂಡಿತವಾಗಲೂ ತಪ್ಪಿಸ್ಕೊಳ್ಬಹುದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದ ನಿಮ್ಮೆಲ್ಲರಿಗೂ ಕೂಡ ಸೊ ಒಟ್ಟಾರೆ ಹಣದುಬ್ಬರದ ಹೊಡೆತ ಅನ್ನೋದಿದೆ ಆರ್ಥಿಕವಾಗಿ ಒಂದಷ್ಟು ಪ್ಲಾನಿಂಗ್ಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಹಣದುಬ್ಬರದ ವ್ಯತ್ಯಾಸ ಆದಾಗ ರೆಪೋ ದರದಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ ಇದರ ನೇರ ಹೊಡೆತ ಯಾರಿಗಾಗುತ್ತೆ ಅಂತ ನೋಡೋದಾದರೆ ಮಧ್ಯಮ ವರ್ಗ ಇರ್ಬೋದು ಬಡತನ ಇರ್ಬೋದು ಅಟ್ಲೀಸ್ಟ್ ಸಾಲ ಮಾಡ್ಕೊಂಡಾದರೂ ಜೀವನ ಮಾಡೋಣ ಅನ್ನೋರಿಗೆ ಬಡ್ಡಿ ದರವೇ ಹೆಚ್ಚಾಗ್ಬಿಟ್ರೆ ಬದುಕೇ ಬೇಡಪ್ಪ ಅನ್ನುವಂತಹ ಸನ್ನಿವೇಶಗಳು ಬರುತ್ತೆ ಬದುಕಬೇಕು ಜೀವಿಸಬೇಕು ಸುಂದರವಾದಂತಹ ಜೀವನ ನಡೆಸಬೇಕು ಅಂತ ಹೇಳಿದ್ರೆ ಈ ಆರ್ಥಿಕ ನೀತಿಗಳಲ್ಲಿ ಕೊಂಚ ಸುಧಾರಣೆ ಆಗಬೇಕು ಅಂಥ ಯೋಜನೆಗಳು ಸರ್ಕಾರದ ಕಡೆಯಿಂದ ಆಗಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ